ಹಲೋ ಗಾಯ್ಸ್ ವಿಂಡೋಸ್ ನ ಹೇಗೆ ಯೂಸ್ ಮಾಡಬೇಕು ಅನ್ನೋದರಲ್ಲಿ ಪಾರ್ಟ್ ಟು ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ವಿಂಡೋಸ್ ಟೆನ್ನಲ್ಲಿರುವಂತಹ ಮತ್ತಷ್ಟು ಟ್ರಿಕ್ಸ್ಗಳು ಮತ್ತು ಟಿಪ್ಸ್ಗಳು ಓಕೆ ಸೊ ಕ್ಲಾಸ್ ನಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹಾರ್ಡ್ ಡಿಸ್ಕ್ನ ಹೇಗೆ ಪಾರ್ಟಿಷನ್ ಮಾಡೋದು ಹಾರ್ಡ್ ಡಿಸ್ಕ್ನಲ್ಲಿ ಆಲ್ರೆಡಿ ಎಫ್ ಡ್ರೈವ್ ಇದೆ ಸಿ ಡ್ರೈವ್ ಇದೆ ಇನ್ನಷ್ಟು ಪಾರ್ಟಿಷನ್ಸ್ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಆ್ಯಂಡ್ ಪಾಸ್ವರ್ಡ್ ಫಾರ್ ಡ್ರೈವ್ಸ್ ಡ್ರೈವ್ಸ್ಗೆ ಸಿ ಡ್ರೈವ್ ಈ ಡ್ರೈವ್ ಎಫ್ ಗೆ ಹೇಗೆ ಡ್ರೈವ್ಸ್ಗೆ ಪಾಸ್ವರ್ಡ್ನ ಸೆಟ್ ಮಾಡಬೇಕು ಯಾವುದೇ ಸಾಫ್ಟ್ವೇರ್ನ ಯೂಸ್ ಮಾಡಿದೆ ಅನ್ನೋದು ಹೇಳ್ಕೊಡ್ತೀನಿ ಆ್ಯಂಡ್ ಸ್ಪೀಡ್ ಆಫ್ ದ ಸಿಸ್ಟಮ್ ನಿಮ್ಮ ಸಿಸ್ಟಮ್ ತುಂಬ ಸ್ಲೋ ಆಗಿದೆ ಸ್ಪೀಡೇ ಇಲ್ಲ ನನ್ನ ಸಿಸ್ಟಮ್ ಸ್ಲೋ ಆಗಿ ಆನ್ ಆಗುತ್ತೆ ವರ್ಕ್ ಮಾಡುವಾಗ ಸ್ಲೋ ಇರುತ್ತೆ ಅಂದರೆ ಹೇಗೆ ಸ್ಪೀಡ್ ಮಾಡಬೇಕು ಅನ್ನೋ ಟಿಪ್ಸ್ನ ನಾನು ಕೊಡ್ತೀನಿ ಆ್ಯಂಡ್ ನನಗೆ ಇವತ್ತಿನ ಕ್ಲಾಸ್ನಲ್ಲಿ ಹೈಡ್ ಅ ಫೋಲ್ಡರ್ ಅಂದರೆ ಫೋಲ್ಡರ್ನ ಹೇಗೆ ಹೈಡ್ ಮಾಡಿಡಬೇಕು ಯಾರು ಆ ಫೋಲ್ಡರ್ನ ನೋಡಬಾರ್ದು ಓಪನ್ ಮಾಡಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಫೋಲ್ಡರ್ನ ಹೈಡ್ ಮಾಡಿಡಬೇಕು ಸಿಸ್ಟಮ್ಗೆ ಹೇಗೆ ಪಾಸ್ವರ್ಡ್ ಕೊಡಬೇಕು ಡೇಟ್ ಆ್ಯಂಡ್ ಟೈಮ್ನ ಸೆಟ್ ಮಾಡೋದು ಹೇಗೆ ರೀಸೆಟ್ ಮಾಡೋದು ಹೇಗೆ ನಮಗೆ ಬೇಕಾಗಿರೋ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಹೇಗೆ ಆ್ಯಂಡ್ ನಮಗೆ ಬೇಕಾಗಿರೋ ಥರ ಸೆಟ್ಟಿಂಗ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸಿಂಪಲ್ ವೇ ಟು ಟೇಕ್ ಸ್ಕ್ರೀನ್ ಶಾಟ್ಸ್ನ ಬೇಕಾಗಿರೋ ಅಷ್ಟೇ ಶಾಟ್ನ ತೆಗೆಯೋದು ಹೇಗೆ ಸ್ಕ್ರೀನ್ ನಮಗೆ ಪೂರ್ತಿಯಾಗಿ ಇಮೇಜ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ಆ್ಯಂಡ್ ಕ್ರಿಯೇಟ್ ಶಾರ್ಟ್ ಕಟ್ಸ್ ಡೆಸ್ಟಾಪ್ನಲ್ಲಿ ಶಾರ್ಟ್ ಕಟ್ಸ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ ಏನು ಹೇಳ್ಕೊಡ್ತೀನಿ ಯು ಅನ್ಇನ್ಸ್ಟಾಲ್ ಸಾಫ್ಟ್ವೇರ್ ಸಾಫ್ಟ್ವೇರ್ನ ನೀವು ಕ್ಯಾನ್ಸಲ್ ಮಾಡಬೇಕು ನಿಮ್ಮ ಸಿಸ್ಟಮ್ನಿಂದ ರಿಮೂವ್ ಮಾಡಬೇಕು ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಏನು ಹೇಳ್ಕೊಡ್ತೀನಿ ಅಂಡ್ ಇಮೇಜ್ ಎಡಿಟಿಂಗ್ನ ಕೂಡ ಇವತ್ತಿನ ಕ್ಲಾಸ್ನಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಸೊ ಮೊಬೈಲ್ ನಲ್ಲಿ ನೀವು ವಿಡಿಯೋ ವಾಚ್ ಮಾಡ್ತೀರಾ ಚಾನಲ್ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಆಕೋನ ಪ್ರೆಸ್ ಮಾಡಿ ಡೆಸ್ಟಾಪ್ನಲ್ಲಿ ವಾಚ್ ಮಾಡ್ತಿರ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹೊಸ ವೀಡಿಯೋಸ್ ಅಪ್ಡೇಟ್ಸ್ ಅಂಡ್ ನೋಟಿಫಿಕೇಶನ್ಸ್ ನಿಮಗೆ ಯಾವಾಗಲೂ ಇದೇ ರೀತಿ ಸಿಗ್ತಾ ಇರುತ್ತೆ ಸೊ ಹಾಗಿದ್ರೆ ಬನ್ನಿ ಇವತ್ತೆ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಟ್ರಿಕ್ಸ್ನ ಫಸ್ಟ್ ಕಲ್ತ್ಕೊಂಡ್ಬಿಡೋಣ ಆಮೇಲೆ ದೊಡ್ಡ ಟಿಪ್ಸ್ಗೆ ಹೋಗೋಣ ಫಸ್ಟು ನಾನು ಹೈಡ್ ಅ ಫೋಲ್ಡರ್ ಸೊ ಫೋಲ್ಡರ್ನ ಹೈಡ್ ಮಾಡೋದು ಹೇಳ್ಕೊಡ್ತೀನಿ ಸಪೋಸ್ ಈಗ ಒಂದು ಡ್ರೈವ್ನ ನಾವು ಓಪನ್ ಮಾಡಿದ್ದೀವಿ ಅಂದ್ಕೊಳ್ಳಿ ಎಸ್ ಯಾವ ಡ್ರೈವ್ ತೊಗೊಳ್ಳೋಣ ಈ ಡ್ರೈವ್ ಓಕೆ ಸೊ ಇದು ಈ ಡ್ರೈವ್ ಆ್ಯಂಡ್ ಇಲ್ಲಿ ನೋಡಿ ನೀವು ಈ ಡ್ರೈವ್ನ ಸ್ವಲ್ಪ ದೊಡ್ಡ ಐಕಾನ್ಸ್ನಾಗಿ ನೋಡಬೇಕಂದ್ರೆ ಇಲ್ಲಿರುವಂಥ ಅಕೌಂಟ್ನ ಕ್ಲಿಕ್ ಮಾಡಿ ದೊಡ್ಡದಾಗಿ ಕಾಣಿಸುತ್ತೆ ಎಸ್ ಆ್ಯಂಡ್ ಇಲ್ಲಿ ಒಂದು ಫೋಲ್ಡರ್ ಇದೆ ಕಾಣಿಸ್ತಿದೆಯಾ ಸಾಫ್ಟ್ವೇರ್ ಅನ್ನುವ ಒಂದು ಫೋಲ್ಡರ್ ಇದೆ ಈ ಸಾಫ್ಟ್ವೇರ್ ಅನ್ನುವ ಫೋಲ್ಡರ್ ಎಲ್ಲರಿಗೂ ಕಾಣಿಸ್ತಾ ಇದೆ ಇದು ಯಾರೂ ಓಪನ್ ಮಾಡಬಾರ್ದು ಅಂದರೆ ಇದನ್ನು ಹೈಡ್ ಮಾಡಿಡಬೇಕು ಆಗ ಈ ಫೋಲ್ಡರ್ ಯಾರಿಗೂ ಕಾಣಿಸೋದಿಲ್ಲ ಇದನ್ನು ಯಾರೂ ಯೂಸ್ ಕೂಡ ಮಾಡೋದಿಲ್ಲ ಓಪನ್ ಮಾಡಿ ಕೂಡ ನೋಡೋದಿಲ್ಲ ನಿಮ್ಮ ಸೀಕ್ರೆಟ್ ಫೈಲ್ಸ್ ಏನಾದರೂ ಇದ್ದರೆ ಕೆಲಸದ್ದಾಗಲಿ ಮತ್ತೇನಾದರೂ ಆಗಲಿ ನೀವು ಈ ಥರ ಹೈಡ್ ಮಾಡಿಡ್ಬೋದು ಹೇಗೆ ಅಂದರೆ ಆ ಫೋಲ್ಡರ್ ಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ನ ಸೆಲೆಕ್ಟ್ ಮಾಡಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ನೀವು ಚೂಸ್ ಮಾಡಬೇಕು ಹಿಡನ್ ಅನ್ನುವ ಆಪ್ಷನ್ ಹಿಡನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಡಿ ಅಪ್ಲೈ ಚೇಂಜಸ್ ಟು ದಿಸ್ ಫೋಲ್ಡರ್ ಓನ್ಲಿ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟು ಮತ್ತೆ ಓಕೆ ಕೊಡಿ ಆಗ ನೋಡಿ ಆ ಫೋಲ್ಡರ್ ಸ್ವಲ್ಪ ಡಿಮ್ ಆಗಿ ಕಾಣಿಸ್ತೆ ಕಾಣಿಸ್ತಿದೆಯಾ ಉಳಿದಂಥ ಫೋಲ್ಡರ್ಗಳಿಗಿಂತ ಅದು ಸ್ವಲ್ಪ ಡಿಮ್ ಆಗಿದೆ ಲೈಟ್ ಆಗಿದೆ ಅಂದರೆ ಆ ಫೋಲ್ಡರ್ ಹೈಡ್ ಆಗಿದೆ ಸೊ ಫೋಲ್ಡರ್ ಏನೋ ಹೈಡ್ ಆಯಿತು ಓಕೆ ಆದರೆ ಈಗ ಅದು ಕಾಣಿಸ್ಲೇಬಾರ್ದು ಆ ರೀತಿ ಮಾಡೋದು ಹೇಗೆ ಹೇಗೆ ಮಾಡಬೇಕಂದ್ರೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಟ್ಯಾಬ್ಗೆ ಹೋಗಿ ಅದರಲ್ಲಿ ಆಪ್ಷನ್ಸ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಟ್ರಯಾಂಗಲ್ ಕಾಣಿಸಿದೆ ಅಲ್ಲಿ ಕ್ಲಿಕ್ ಮಾಡಿ ಚೇಂಜ್ ಫೋಲ್ಡರ್ ಅಂಡ್ ಸರ್ಚ್ ಆಪ್ಷನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ವಿಂಡೋ ಬರುತ್ತೆ ಇದರಲ್ಲಿ ನೀವೇನು ತಗೋಬೇಕಂದ್ರೆ ವ್ಯೂ ತೊಗೋಬೇಕು ವ್ಯೂ ಟ್ಯಾಬ್ನಲ್ಲಿ ಬಂದು ಇಲ್ಲಿ ನೋಡಿ ಡೋಂಟ್ ಶೋ ಹಿಡನ್ ಫೈಲ್ಸ್ ಫೋಲ್ಡರ್ಸ್ ಆರ್ ಡ್ರೈವ್ಸ್ ಅಂತ ಇದನ್ನ ತಗೊಂಡ್ರೆ ಅಪ್ಲೈ ಅಂತ ಕೊಟ್ಟರೆ ನೋಡಿ ಅದು ಹೈಡ್ ಆಗೋಯ್ತು ಅಂದರೆ ಈ ಹಿಂದೆ ನೀವು ಹಿಡನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆ ಫೈಲ್ ಹೈಡ್ ಆಯಿತು ಬಟ್ ಕಾಣಿಸ್ತಾ ಇದೆ ಇಲ್ಲಿ ಬಂದು ನೀವು ಡೋಂಟ್ ಶೋ ಕೊಟ್ಟರೆ ಹೈಡ್ ಆಗಿರೋ ಫೈಲ್ಸ್ಗಳು ಕಾಣೋದಿಲ್ಲ ಶೋ ಹಿಡನ್ ಫೈಲ್ ಕೊಟ್ಟು ಅಪ್ಲೈ ಕೊಟ್ಟರೆ ಡಿಸ್ಪ್ಲೇ ಆಗುತ್ತೆ ಡೋಂಟ್ ಶೋ ಕೊಟ್ಟು ಅಪ್ಲೈ ಕೊಟ್ಟು ಓಕೆ ಕೊಟ್ಟರೆ ಹೈಡ್ ಆಗೋಗುತ್ತೆ ಸೊ ನೋಡಿ ಈಗ ಫೋಲ್ಡರ್ ಹೈಡ್ ಆಗೋಯಿತು ನೀವೀಗ ಓಪನ್ ಮಾಡಬೇಕಂದ್ರೆ ಹೇಗೆ ಮಾಡೋದು ಒಂದು ವೇ ಏನಿದೆ ಹೋಗಿ ಮತ್ತೆ ವಿವ್ನಲ್ಲಿ ಶೋ ಅಂತ ಕೊಡಬೇಕು ಅಥವಾ ಡೈರೆಕ್ಟಾಗಿ ಓಪನ್ ಮಾಡಬೇಕಂದ್ರೆ ಇಲ್ಲಿ ಬನ್ನಿ ಈ ಅಡ್ರೆಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರೋದನ್ನು ಡಿಲೀಟ್ ಮಾಡಿ ಟೈಪ್ ಮಾಡಿ ಫೋಲ್ಡರ್ನ ಹೆಸರು ಫೋಲ್ಡರ್ನ ಹೆಸರೇನಿತ್ತು ಸಾಫ್ಟ್ವೇರ್ಸ್ ಅಂತಿತ್ತಲ್ವ ಎಸ್ ಸಾರಿ ಸಾಫ್ಟ್ವೇರ್ ಅಲ್ಲ ಸಾಫ್ಟ್ವೇರ್ಸ್ ಅಲ್ಲ ಸಾಫ್ಟ್ವೇರ್ ಅಷ್ಟೇ ಅಲ್ವಾ ಎಸ್ ಫೋಲ್ಡರ್ನ ನೀವು ಕರೆಕ್ಟಾಗಿ ಟೈಪ್ ಮಾಡಿಬಿಟ್ಟು ಏನು ಮಾಡಬೇಕು ನೀವು ಸಾರಿ ಎಸ್ ಒ ಎಫ್ ಟಿ ಡಬ್ಲ್ಯೂ ಎ ಆ ಸಾಫ್ಟ್ವೇರ್ ಅಂತ ಟೈಪ್ ಮಾಡಿ ಎಂಟ್ರಿ ಕೊಡಿ ಎಸ್ ನೋಡಿ ಸಾಫ್ಟ್ವೇರ್ನ ಫೋಲ್ಡ್ ಓಪನ್ ಆಯಿತು ಈ ಡ್ರೈವಲ್ಲಿ ಸಾಫ್ಟ್ವೇರ್ನ ಫೋಲ್ಡ್ ಓಪನ್ ಆಯಿತು ಬಟ್ ಅದು ಹೈಡ್ ಆಗಿದೆ ಅನ್ಹೈಡ್ ಮಾಡಬೇಕಂದ್ರೆ ವಾಪಸ್ ಮತ್ತು ವ್ಯೂಗೆ ಹೋಗಿ ಫೋಲ್ಡರ್ ಆಪ್ಷನ್ಸ್ಗೆ ಹೋಗಿ ಚೇಂಜ್ ಫೋಲ್ಡರ್ ಸೆಟ್ಟಿಂಗ್ಸ್ ಹೋಗಿ ವ್ಯೂ ಅಲ್ಲಿ ಶೋ ಹಿಡನ್ ಫೈಲ್ಸ್ ಕೊಡಿ ಅಪ್ಲೈ ಕೊಡಿ ಓಕೆ ಕೊಡಿ ಸೊ ಕಾಣಿಸುತ್ತೆ ಸೊ ಮತ್ತೆ ನಾರ್ಮಲಿಗೆ ತರಬೇಕಂದ್ರೆ ಪ್ರಾಪರ್ಟೀಸ್ಗೆ ಹೋಗಿಬಿಟ್ಟು ಹಿಡನ್ನ ಕ್ಯಾನ್ಸಲ್ ಮಾಡಿ ಅಪ್ಲೈ ಕೊಡಿ ಮತ್ತು ಸೇಮ್ ಸೆಟ್ಟಿಂಗ್ ವಾಪಸ್ ಮಾಡಿ ಸೊ ನಾರ್ಮಲ್ ಆಗೋಗುತ್ತೀಗ ರೈಟ್ ಗೊತ್ತಾಯ್ತಲ್ಲ ಸೊ ಇದು ಮುಗಿದಿದೆ ಸೆಟ್ ರೀಸೆಟ್ ಡೇಟ್ ಆ್ಯಂಡ್ ಟೈಮ್ ಓಕೆ ಸೊ ಇಲ್ಲಿ ನೋಡಿ ಡೇಟ್ ಆ್ಯಂಡ್ ಟೈಮ್ ಹೇಗೆ ಕಾಣಿಸ್ತಿದೆ ಅಂತ ಫೈವ್ ಲೆವೆನ್ ಅಂತ ಕಾಣಿಸ್ತಿದೆ ಅಂದರೆ ಐದನೇ ತಿಂಗಳು ಎರಡು ಸಾವಿರದ ಹದಿನೇಳು ಅಂತ ನಮಗೆ ಇನ್ನೂ ಕ್ಲಾರಿಟಿ ಬೇಕು ಯಾವ ಮಂತ್ ಅನ್ನೋದು ಕೂಡ ಅಲ್ಲಿ ಬರಬೇಕು ಆ್ಯಂಡ್ ಇಲ್ಲಿ ತ್ರೀ ಥರ್ಟಿ ಸಿಕ್ಸ್ ಅಂತ ಇದೆ ಪಿ ಎಮ್ ಸಮಟೈಮ್ಸ್ ಪಿ ಎಮ್ ಅನ್ನೋದು ಇರೋದೇ ಇಲ್ಲ ಅವಾಗ ಏನು ಮಾಡೋದು ತೋರಿಸ್ತೀನಿ ಸರ್ಚ್ಗೆ ಹೋಗಿ ಇಲ್ಲಿ ಸಿಂಪ್ಲಿ ಒಂದು ಸರ್ಚ್ ಬಾಕ್ಸ್ ಕಾಣಿಸ್ತಿದ್ದೆಲ್ಲ ಇಲ್ಲಿ ಹೋಗಿ ಟೈಪ್ ಮಾಡಿ ಡೇಟ್ ಅಂತ ಆಗ ಈ ರೀತಿ ಬರುತ್ತೆ ಡೇಟ್ ಆ್ಯಂಡ್ ಟೈಮ್ ಕಂಟ್ರೋಲ್ ಪ್ಯಾನಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ಒಂದು ವಿಂಡೋದಲ್ಲಿ ನೀವು ತೊಗೊಳ್ಳಿ ಚೇಂಜ್ ಡೇಟ್ ಆ್ಯಂಡ್ ಟೈಮ್ ಈ ಆಪ್ಷನ್ ತೊಗೊಳ್ಳಿ ಆಗ ಈ ಥರ ಒಂದು ವಿಂಡೋ ಬರುತ್ತೆ ಇದರಲ್ಲಿ ನೀವು ಇಲ್ಲಿ ನೋಡಿ ಚೇಂಜ್ ಕ್ಯಾಲೆಂಡರ್ ಸೆಟ್ಟಿಂಗ್ಸ್ ಅಂತ ಇಲ್ಲಿ ತೊಗೋಬೇಕು ಈಗ ಈ ಒಂದು ವಿಂಡೋದಲ್ಲಿ ನೀವು ಏನೇನೆಲ್ಲ ಮಾಡೋದು ಮಾಡಬೇಕು ರೈಟ್ ಈಗ ನೋಡಿ ಶಾರ್ಟ್ ಡೇಟ್ ಅಂತಿದೆ ನಾನಿಲ್ಲಿ ಏನು ಮಾಡ್ತೀನಿ ಇದನ್ನು ಡಿಲೀಟ್ ಮಾಡಿ ಜಸ್ಟ್ ಡಿ ಅಂತ ಟೈಪ್ ಮಾಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಚೇಂಜಸ್ ಮಾಡಿದ ಹಾಗೆ ಇಲ್ಲಿ ಬಂದು ನೋಡ್ಬೇಕು ಡೇಟ್ ಆ್ಯಂಡ್ ಟೈಮ್ ಹತ್ರ ನೋಡಿ ಬರೀ ನಾನು ಡಿ ಅಂತ ಟೈಪ್ ಮಾಡಿ ಅಪ್ಲೈ ಕೊಟ್ಟೆ ನೋಡಿ ಏನಂತ ತೋರಿಸಿದೆ ಫೈವ್ ಅಂತ ತೋರಿಸಿದೆ ಅಷ್ಟೆ ಡಿ ಅಂದರೆ ಬರೀ ಇವತ್ತಿನ ಡೇ ತೋರಿಸುತ್ತೆ ರೈಟ್ ಡಿ ಡಿ ಅಂತ ಟೈಪ್ ಮಾಡಿ ಅಪ್ಲೈ ಕೊಟ್ಟೆ ನೋಡಿ ಜೀರೋ ಫೈವ್ ಅಂತ ತೋರಿಸ್ತು ಅಂದರೆ ಎರಡು ಅಕ್ಷರದಲ್ಲಿ ತೋರಿಸುತ್ತೆ ಟ್ರಿಪಲ್ ಡಿ ಕೊಟ್ಟು ಅಪ್ಲೈ ಕೊಟ್ಟೆ ಅಂದರೆ ಫ್ರೈ ಅಂದರೆ ಇವತ್ತಿನ ದಿನ ಕೂಡ ತೋರಿಸುತ್ತೆ ರೈಟ್ ಫೋರ್ ಡಿ ಕೊಟ್ಟು ಅಪ್ಲೈ ಕೊಟ್ಟೆ ಫ್ರೈಡೆ ಫುಲ್ ತೋರಿಸ್ತು ರೈಟ್ ಸೊ ನನಗೆ ಟ್ರಿಪಲ್ ಡಿ ಇರಲಿ ಒಂದು ಡ್ಯಾಶ್ ಹಾಕಿ ನಾನು ಡಿ ಕೊಡ್ತೀನಿ ಓಕೆ ಡಬಲ್ ಡಿ ಕೊಡ್ತೀನಿ ಅಪ್ಲೈ ನೋಡಿ ಫ್ರೈ ಜೀರೋ ಫೈವ್ ಅಂತ ಬಂತು ಅಂದ್ರಿಂದ ಗೊತ್ತಾಯ್ತು ನನಗೆ ಫ್ರೈಡೇ ಇವತ್ತಿನ ಡೇಟ್ ಫೈವ್ ಅಂತ ಓಕೆ ಡ್ಯಾಶ್ ವೈ ಅಂತ ಕೊಡ್ತೀನಿ ಅಪ್ಲೈ ಮಾಡ್ತೀನಿ ಸೊ ನೋಡಿ ವೈ ಅಂತ ಕೊಟ್ಟಿದ ತಕ್ಷಣ ಸೆವೆಂಟೀನ್ ಕೂಡ ಬಂತು ಓಕೆ ಇದರಿಂದ ನಿಮಗೆ ಪೂರ್ತಿ ಗೊತ್ತಾಗ್ತಿದೆ ಫ್ರೈಡೆ ಫಿಫ್ತ್ ಮಂತ್ ಟು ಥೌಸಂಡ್ ಸೆವೆಂಟೀನ್ ಅಂತ ಗೊತ್ತಾಯ್ತಲ್ಲ ಅದೇ ರೀತಿ ಡಬಲ್ ವೈ ಕೊಡಬಹುದು ನೀವು ಟ್ರಿಪಲ್ ಡಿ ಕೊಡಬಹುದು ಓಕೆ ಸೊ ಇಲ್ಲಿ ಹೋಯ್ತದು ಇಲ್ಲಿದೆ ಅಲ್ವಾ ಓಕೆ ಎರಡು ಸರಿ ಬಂದುಬಿಡ್ತು ಟ್ರಿಪಲ್ ಡಿ ಸೊ ನಾನಿಲ್ಲಿ ಏನು ಹೇಳ್ತೀನಿ ಅಂದರೆ ಈ ಸರಿ ಡಿ ಇರಲಿ ಡ್ಯಾಶ್ ಇರಲಿ ಎಮ್ ಕೊಡ್ತೀನಿ ಎಮ್ ಅನ್ನೋದು ಟ್ರೈ ಏನು ಮಾಡಿಲ್ಲ ಅಲ್ವಾ ಎಮ್ ಅಪ್ಲೈ ಎಮ್ ಅಂದರೂ ಕೂಡ ಫೈವ್ ಅಂತ ನಮ್ಮ ಮಂತು ಫೈವಲ್ಲಿ ಬಂತು ಅಲ್ವಾ ಡಬಲ್ ಎಮ್ ಕೊಡ್ತೀನಿ ಡಬಲ್ ಎಮ್ ಕೊಟ್ಟು ಅಪ್ಲೈ ಮಾಡ್ತೀನಿ ಓಕೆ ಝೀರೋ ಫೈವ್ ಬಂತು ಇನ್ನೊಂದು ಎಮ್ ಕೊಡ್ತೀನಿ ಟ್ರಿಪಲ್ ಎಮ್ ಕೊಟ್ಟು ಅಪ್ಲೈ ಮಾಡ್ತೀನಿ ಸೊ ಟ್ರಿಪಲ್ ಎಮ್ ಕೊಟ್ಟಿದ್ದಕ್ಕೆ ನೋಡಿ ಮೇ ಅಂತ ಬಂತು ಇಲ್ಲೂ ನಾವು ನೋಡ್ಬೋದು ಪ್ರಿವ್ಯೂ ಇಲ್ಲೂ ನೋಡ್ಬೋದು ಇಲ್ಲೂ ನೋಡ್ಬೋದು ಫ್ರೈ ಫ್ರೈಡೇ ಫಿಫ್ತ್ ಡೇ ಮೇ ಟು ತೌಸಂಡ್ ಫಿಫ್ಟೀನ್ ಈ ರೀತಿ ಮಾಡ್ಬೋದು ಆ್ಯಂಡ್ ಈಗ ಟೈಮ್ ಟ್ಯಾಬಿಗೆ ಬನ್ನಿ ಇಲ್ಲಿ ನೋಡಿ ಅದೇ ರೀತಿಯೇ ಹೆಚ್ಚು ಎಮ್ ಯೂಸ್ ಮಾಡ್ಬೋದು ನೀವು ಟಿ ಟಿ ಅಂದರೆ ಎ ಎಮ್ ಅಥವಾ ಪಿ ಎಮ್ ನಾನು ಟಿ ಟಿ ಅನ್ನೋದನ್ನ ಈ ಜಾಗದಿಂದ ಕ್ಯಾನ್ಸಲ್ ಮಾಡಿ ಅಪ್ಲೈ ಕೊಡ್ತೀನಿ ಇಲ್ಲಿ ನೋಡಿ ಪಿ ಎಮ್ ಅಥವಾ ಎ ಎಮ್ ಅನ್ನೋದು ತೋರಿಸ್ತಾನೆ ಇಲ್ಲ ಜಸ್ಟ್ ತ್ರೀ ಥರ್ಟಿ ಏಯ್ಟ್ ಅಂತ ತೋರಿಸ್ತಿದೆ ನಾನೀಗ ಟಿ ಟಿ ಅಂತ ಕೊಟ್ಟು ಅಪ್ಲೈ ಕೊಟ್ಟರೆ ಪಿ ಎಮ್ ಅನ್ನೋದು ತೋರಿಸುತ್ತೆ ಇಲ್ಲಿ ಹೆಚ್ ಹೆಚ್ ಪಕ್ಕದಲ್ಲಿ ಸ್ಪೇಸ್ ಕೊಡ್ತೀನಿ ಕೊಲನ್ ಸ್ಪೇಸ್ ಕೊಡ್ತೀನಿ ಸೊ ನಾನು ಇಲ್ಲಿ ಸ್ಪೇಸ್ ಕೊಟ್ಟರೆ ಅಲ್ಲೂ ಸ್ಪೇಸ್ ಅಪ್ಲೈ ಆಗುತ್ತೆ ಇಲ್ಲಿ ನೋಡಿ ಈಗ ಇಲ್ಲೂ ಸ್ಪೇಸ್ ಬಂತು ಓಕೆ ಕೊಡಿ ಸೊ ಈ ರೀತಿಯಾಗಿ ನಿಮಗೆ ಬೇಕಾಗಿರೋ ಥರ ಡೇಟ್ ಆ್ಯಂಡ್ ಟೈಮ್ನ ಸೆಟ್ ಮಾಡಬಹುದು ಆ್ಯಂಡ್ ಇವತ್ತಿನ ಡೇಟ್ ತಪ್ಪಾಗಿ ತೋರಿಸ್ತಿದೆ ಅಂದರೆ ಸಿಂಪ್ಲಿ ಇಲ್ಲಿ ಕ್ಲಿಕ್ ಮಾಡಿ ಓಕೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗಬೇಕು ಇವತ್ತಿನ ಡೇಟ್ ತಪ್ಪಿದೆ ಅಂದಾಗ ಚೇಂಜ್ ಡೇಟ್ ಆ್ಯಂಡ್ ಟೈಮ್ಗೆ ಹೋಗಿ ಇಲ್ಲಿ ನೋಡಿ ಇವತ್ತಿನ ಡೇಟ ಸಪೋಸ್ ಸಿಕ್ಸ್ ಆಗಿತ್ತು ಅಂದರೆ ಸಿಕ್ಸ್ ತಗೊಳ್ಳಿ ಓಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮಂತ್ ಚೇಂಜ್ ಆಗುತ್ತೆ ಜೂನ್ ಜೂನಿಗೆ ಬಂದಿದ್ದೀವಿ ಯಾವ್ದು ಬೇಕು ಅವ್ರ ಡೇಟ್ನ ತೊಗೊಂಡು ಓಕೆ ಕೊಡಿ ಟೈಮ್ ಚೇಂಜ್ ಮಾಡಬೇಕಾ ಇಲ್ಲಿ ಬನ್ನಿ ಫೋರ್ ಓ ಕ್ಲಾಕ್ ಆಗಿತ್ತು ಅಂದರೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಫೋರ್ ಆಗುತ್ತೆ ಇಲ್ಲಿ ಫಾರ್ಟಿ ಕ್ಲಿಕ್ ನೋಡಿ ಇದನ್ನು ಡಿಕ್ರೀಸ್ ಮಾಡ್ಬೋದು ಇದು ಡಿ ಇನ್ಕ್ರೀಸ್ ಮಾಡ್ಬೋದು ರೈಟ್ ಇಲ್ಲಿ ಎ ಎಮ್ ಪಿ ಎಮ್ ಹತ್ರ ಬಂದಾಗ ಎ ಎಮ್ ಹೋಗ್ಬೋದು ಅಥವಾ ಪಿ ಎಮ್ಗೆ ಹೋಗ್ಬೋದು ಇಲ್ಲಿ ನೋಡಿ ಎರಡು ಬಟನ್ ಯೂಸ್ ಮಾಡಿ ಓಕೆ ಕೊಟ್ಟರೆ ಅಪ್ಲೈ ಆಗುತ್ತೆ ಬಟ್ ನಾನು ಕ್ಯಾನ್ಸಲ್ ಕೊಡ್ತೀನಿ ಯಾಕೆಂದರೆ ಕರೆಕ್ಟಾಗಿ ಟೈಮ್ ಆಲ್ರೆಡಿ ನನ್ನ ಹತ್ರ ಇದೆ ಓಕೆ ರೈಟ್ ಸೊ ಡೇಟ್ ಆ್ಯಂಡ್ ಟೈಮ್ ಈಗ ನೆಕ್ಸ್ಟ್ ಸ್ಪೀಡ್ ಅಪ್ ದ ಸಿಸ್ಟಮ್ ಓಕೆ ಸಿಸ್ಟಮ್ನ ಸ್ಪೀಡಪ್ ಮಾಡೋದು ಹೇಗೆ ನಿಮ್ಮ ಸಿಸ್ಟಮ್ ತುಂಬ ಸ್ಲೋ ಇದೆಯಾ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತಾ ಹಾಗಿದ್ರೆ ನಾನು ನಿಮಗೆ ಒಂದು ತ್ರೀಯಿಂದ ಫೋರ್ ಟಿಪ್ಸ್ ಹೇಳ್ಕೊಡ್ತೀನಿ ಸೊ ಫಸ್ಟ್ ಟಿಪ್ ಏನು ಅಂದರೆ ನಿಮ್ಮ ಸಿಸ್ಟಮ್ ಸ್ಪೀಡ್ ಆಗಬೇಕಂದ್ರೆ ನಿಮ್ಮ ಸಿಸ್ಟಮ್ನಲ್ಲಿ ಅಥವಾ ಫೋನೇ ಆಗಿರಲಿ ವೈರಸ್ ಸಾಫ್ಟ್ವೇರ್ ಹಾಕಿರಬೇಕು ರೈಟ್ ನೀವು ದಿನ ಅಥವಾ ಫ್ರೀಕ್ವೆಂಟಾಗಿ ಇಂಟರ್ನೆಟ್ನ ಯೂಸ್ ಮಾಡ್ತಿದ್ದೀರಾ ವೈಫೈಯಿಂದ ಆಗಲಿ ಡೇಟಾದಿಂದ ಆಗಲಿ ಅಂದರೆ ಇಂಟರ್ನೆಟ್ ಯೂಸ್ ಮಾಡ್ತಿದ್ರೆ ಅಥವಾ ಎನಿವೇ ಪೆನ್ ಡ್ರೈವ್ಸ್ನ ಹಾಕಿ ತೆಗೆಯೋದು ಮಾಡ್ತಾ ಇದ್ದರೆ ನೀವು ನಿಮ್ಮ ಸಿಸ್ಟಮ್ನಲ್ಲಿ ವೈರಸ್ ಇರಲೇಬೇಕು ಇಲ್ಲಾಂದರೆ ನಿಮಗೆ ಗೊತ್ತಿಲ್ಲದ ಹಾಗೇನೇ ವೈರಸ್ಗಳು ನಿಮ್ಮ ಸಿಸ್ಟಮ್ ಒಳಗೆ ಎಂಟ್ರಾಗುತ್ತೆ ನಿಮಗೆ ಗೊತ್ತಿಲ್ಲದ ಹಾಗೇ ಸಿಸ್ಟಮ್ ಸ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಆ್ಯಂಟಿವೈರಸ್ನ ಪರ್ಚೇಸ್ ಮಾಡಿ ಆಗಲಿ ಅಥವಾ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ದೊಡ್ಡ ದೊಡ್ಡ ಬುಕ್ ಸ್ಟೋರಲ್ಲಿ ಹೋದರೆ ನಿಮಗೆ ವೈರಸ್ ಸಾಫ್ಟ್ವೇರ್ಗಳು ಸಿಗುತ್ತೆ ಆ್ಯಂಡ್ ಸಿಗೋವಾಗ ನೋಡಿ ಅವತ್ತಿನ ಆವತ್ತಿನ ವರ್ಷದೇ ಪರ್ಚೇಸ್ ಮಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಥವಾ ಸೆವೆಂಟೀನೇ ಪರ್ಚೇಸ್ ಮಾಡಿ ನೀವು ಈಗ ಮಾಡುವಾಗಿದ್ದರೆ ರೈಟ್ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೋ ಪ್ರಾಬ್ಲಮ್ ಪೇ ಮಾಡಿ ಪರ್ಚೇಸ್ ಮಾಡಿ ಫ್ರೀ ಸಿಗುತ್ತೆ ಫ್ರೆಂಡ್ ಕೊಟ್ಟಿದ್ದಾನೆ ಇಂಟರ್ನೆಟಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ ನೀವು ಹಾಕ್ ಹಾಕಿದರೆ ಟೆಂಪ್ರರಿಯಾಗಿ ಕೆಲಸ ಮಾಡುತ್ತೆ ಅದು ಎಲ್ಲ ವೈರಸ್ಗಳನ್ನ ರೆಕಗ್ನೈಸ್ ಮಾಡಲ್ಲ ಕೇವಲ ಟೆಂಪ್ರರಿಯಾಗಿ ನಿಮ್ಮ ಸಿಸ್ಟಮ್ ಸೇಫ್ ಆಗಿರುತ್ತೆ ಅಷ್ಟೇ ಆದರೆ ಹೋಗ್ತಾ ಹೋಗ್ತಾ ಅದು ಎಕ್ಸ್ಪೈರ್ ಆಗಬಹುದು ಟ್ರಯಲ್ ಪೀರಿಯಡ್ ಇದ್ದರೆ ಎಕ್ಸ್ಪೈರ್ ಆಗ್ಬೋದು ಮುಂದೆ ಅಥವಾ ನಿಮ್ಮ ಸಿಸ್ಟಮ್ ಕರೆಕ್ಟ್ ಮುಂದೆ ಆಗ್ತಾ ಹೋಗ್ಬೋದು ಅದಕ್ಕೆ ಪರ್ಚೇಸ್ ಮಾಡಿಬಿಟ್ರೆ ಒನ್ ಇಯರ್ ಲೈಸೆನ್ಸ್ ಬಂದ್ಬಿಡುತ್ತೆ ಅಥವಾ ತ್ರೀ ಇಯರ್ ಲೈಸೆನ್ಸ್ನೂ ನೀವು ಒಂದೇ ಸರಿ ಪರ್ಚೇಸ್ ಮಾಡ್ಬೋದು ಸ್ವಲ್ಪ ಇನ್ನೂರು ಮುನ್ನೂರು ಜಾಸ್ತಿ ಆಗ್ಬೋದು ಸೊ ನಾನೇನು ಅಂದರೆ ಪರ್ಚೇಸ್ ಮಾಡಿಬಿಟ್ಟೆ ಹಾಕಿ ಯಾಕೆಂದರೆ ಪರ್ಚೇಸ್ ಮಾಡಿ ಹಾಕೋದ್ರಿಂದ ಅದರಲ್ಲಿ ಕಂಪ್ಲೀಟ್ ವರ್ಷನ್ ಇರುತ್ತೆ ಎಲ್ಲ ವೈರಸ್ನೂ ರೆಕಗ್ನೈಸ್ ಮಾಡುತ್ತೆ ಆ್ಯಂಡ್ ಆಗಾಗ ಅಪ್ಡೇಟ್ ಆಗ್ತಾ ಇರುತ್ತೆ ಆಗಲಿ ಅಪ್ಡೇಟ್ ಆದಾಗೆಲ್ಲ ಏನಾಗುತ್ತೆ ಅಂದರೆ ಹೇಗೆ ಹೇಗೆ ಇಂಟರ್ನೆಟ್ಟಲ್ಲಿ ಹೊಸ ವೈರಸ್ಗಳು ಹುಟ್ಕೊಳ್ಳುತ್ತೋ ಅದರ ಡೇಟಾಬೇಸೆಲ್ಲ ಇದರಲ್ಲಿ ಬಂದು ಸ್ಟೋರ್ ಆಗುತ್ತೆ ಆಗ ಹೊಸ ವೈರಸ್ ನಿಮ್ಮ ಸಿಸ್ಟಮಲ್ಲಿ ಎಂಟ್ರಾದರೂ ಕೂಡ ಅದು ವೈರಸ್ ಅಂತ ನಿಮ್ಮ ಆ್ಯಂಟಿವೈರಸ್ ಕಂಡುಹಿಡಿಯುತ್ತೆ ಅದು ಹಿಡಿಬೇಕು ಅಂದರೆ ನಿಮ್ಮ ಸಾಫ್ಟ್ ಆ್ಯಂಟಿವೈರಸ್ ಯಾವಾಗಲೂ ಅಪ್ಡೇಟ್ ಆಗ್ತಿರಬೇಕು ಯಾಕೆಂದರೆ ಅದಕ್ಕೆ ಹೊಸ ಹೊಸ ವೈರಸ್ಗಳ ಹೆಸರು ಅದರ ಬೇಸ್ನಲ್ಲಿ ಸ್ಟೋರ್ ಆದಾಗ ಮಾತ್ರನೇ ಅಲ್ವಾ ಹೊಸ ವೈರಸ್ ಎಂಟ್ರಾದಾಗ ಕಂಡುಹಿಡಿಯೋದು ಅಥವಾ ಹೊಸ ವೈರಸ್ ಎಂಟ್ರ್ ಆಗೋಯ್ತು ನಿಮ್ಮ ಆ್ಯಂಟಿವೈರಸ್ ಅದನ್ನು ಕಿಲ್ ಮಾಡಲೇ ಇಲ್ಲ ಯಾಕೆ ಅಂದರೆ ಆ ಹೊಸ ವೈರಸ್ನ ಹೆಸರು ನಿಮ್ಮ ಆ್ಯಂಟಿವೈರಸ್ನ ಡೇಟಾಬೇಸ್ನಲ್ಲಿ ಇಲ್ಲವೇ ಇಲ್ಲ ಇದ್ದಾಗ ಮಾತ್ರ ಅದು ಕಂಡುಹಿಡಿಯುತ್ತೆ ಯಾಕೆಂದರೆ ಡೇಟಾಬೇಸ್ನಲ್ಲಿ ಯಾವ ಯಾವ ಆ್ಯಂಟಿವೈರಸ್ಗಳ ಹೆಸರು ಲಿಸ್ಟ್ ಇರುತ್ತೋ ಅದರ ವಿರುದ್ಧ ಮಾತ್ರ ನಿಮ್ಮ ಆ್ಯಂಟಿವೈರಸ್ ದಾಳಿ ಮಾಡುತ್ತೆ ಆದ್ದರಿಂದ ಅಪ್ಡೇಟ್ ಇರಿ ಫ್ರೀ ಎಲ್ಲ ಫ್ರೀ ಕಡೆ ಹೋಗಲೇಬೇಡಿ ನೀವೆಲ್ಲ ಪರ್ಚೇಸ್ ಮಾಡಿ ಹಾಕಿ ಯಾಕಂದರೆ ಆವಾಗ ಮಾತ್ರ ಸಿಸ್ಟಮ್ ಸ್ಪೀಡ್ ಇರುತ್ತೆ ರೈಟ್ ಒಂದು ಮೆಥಡ್ ಆಯಿತು ಸೆಕೆಂಡ್ ಟಿಪ್ಪೇನು ಸೆಕೆಂಡ್ ಟಿಪ್ ಏನು ಅಂದರೆ ನೀವು ತುಂಬ ಸರಿ ಬ್ರೌಸಿಂಗ್ ಮಾಡ್ತಾ ಇದ್ದಾಗ ನಿಮ್ಮ ಸಿಸ್ಟಮ್ನಲ್ಲಿ ಜಂಕ್ ಫೈಲ್ಸ್ ಟೆಂಪ್ರರಿ ಡೇಟಾ ಟೆಂಪ್ರರಿ ಆ್ಯಪ್ ಡೇಟಾ ಸ್ಟೋರ್ ಆಗ್ತಾ ಹೋಗುತ್ತೆ ಇವೆಲ್ಲ ಜಂಕ್ ಫೈಲ್ಸ್ಗಳು ನಿಮ್ಮ ಹಿಸ್ಟ್ರಿ ಎಲ್ಲ ಸ್ಟೋರ್ ಆಗುವಂಥ ಫೈಲ್ಸ್ಗಳು ಆ ಜಂಕ್ ಫೈಲ್ಸ್ ಟೆಂಪ್ರರಿ ಡೇಟಾನನ್ನು ನೀವು ಡಿಲೀಟ್ ಮಾಡಬೇಕು ಆಗ ಮಾತ್ರ ಸ್ವಲ್ಪ ಸ್ಪೇಸ್ ಜಾಸ್ತಿ ಆಗುತ್ತೆ ನಿಮ್ಮ ಸಿಸ್ಟಮ್ನಲ್ಲಿ ಯಾಕಂದರೆ ಜಂಕ್ ಫೈಲ್ಗಳು ನಿಮಗೆ ಯೂಸೇ ಇಲ್ಲ ಫೈಲ್ಗಳು ಯೂಸ್ಲೆಸ್ ಫೈಲ್ಗಳು ನಿಮ್ಮ ಸಿಸ್ಟಮಲ್ಲಿ ತುಂಬಿಕೊಳ್ತಾ ಇರುತ್ತೆ ಹೇಗೆ ಯೂಸ್ಲೆಸ್ ಫೈಲ್ನ ಡಿಲೀಟ್ ಮಾಡೋದಂದರೆ ನಾನು ಹೇಳ್ಕೊಡ್ತೀನಿ ರನ್ ಕಮ್ಯಾಂಡ್ ಯು ಓಪನ್ ಮಾಡಿ ಅಥವಾ ಕೀಬೋರ್ಡಿಂದ ವಿಂಡೋಸ್ ಆರ್ನ ಪ್ರೆಸ್ ಮಾಡಿ ವಿಂಡೋಸ್ ಬಟನ್ ಕೆಳಗಡೆ ಸ್ಪೇಸ್ ಬಾರ್ನ ಹಿಂದೆ ಇರುತ್ತೆ ನೋಡಿ ವಿಂಡೋಸ್ ಲೋಗೋ ಇರುತ್ತೆ ಅದ್ರ ಮೇಲೆ ಆಲ್ಟ್ನ ಹಿಂದೆ ಇದೆ ನನ್ನ ಕೀಬೋರ್ಡ್ನಲ್ಲಿ ಅದರಲ್ಲೂ ನಿಮ್ಮದ್ರಲ್ಲೂ ಇರಬಹುದು ಸೊ ವಿಂಡೋಸ್ ಇಟ್ಕೊಂಡು ಆರ್ ಪ್ರೆಸ್ ಮಾಡಿ ಈ ಒಂದು ಬಾಕ್ಸ್ ಬರುತ್ತೆ ಅದರಲ್ಲಿ ಟೈಪ್ ಮಾಡಿ ಪರ್ಸೆಂಟ್ ಟಿ ಇ ಎಂ ಪಿ ಪರ್ಸೆಂಟ್ ಈಸ್ ಈ ಒಂದು ಸ್ಟ್ರಿಂಗ್ನ ಟೈಪ್ ಮಾಡಿ ಪರ್ಸೆಂಟ್ ಎಮ್ ಪರ್ಸೆಂಟ್ ಓಕೆ ಕೊಡಿ ಸೊ ಆಗ ನೋಡಿ ಆ್ಯಪ್ ಡೇಟಾ ಲೋಕಲ್ ಮತ್ತು ಟೆಂಪ್ ಅದರೊಳಗಡೆ ಆ್ಯಪ್ ಡೇಟಾ ಅನ್ನೋ ಫೋಲ್ಡರ್ ಅದರೊಳಗಡೆ ಲೋಕಲ್ ಅನ್ನೋ ಫೋಲ್ಡರ್ ಅದರೊಳಗೆ ಟೆಂಪ್ ಅನ್ನೋ ಫೋಲ್ಡರ್ನಲ್ಲಿ ಎಷ್ಟೊಂದು ಫೈಲ್ಗಳು ಬಂದು ಸ್ಟೋರ್ ಆಗಿದೆ ಇವೆಲ್ಲವೂ ಕೂಡ ಟೆಂಪ್ರರಿ ಜಂಕ್ ಫೈಲ್ಗಳು ನನಗೆ ಯೂಸ್ ಇಲ್ಲ ಇದರಿಂದ ಸೊ ಇದನ್ನೆಲ್ಲ ಡಿಲೀಟ್ ಮಾಡಬೇಕು ನೀವು ಸೊ ಜಸ್ಟ್ ಎ ಪ್ರೆಸ್ ಮಾಡಿ ಎಲ್ಲ ಫೈಲ್ಸ್ ಫೋಲ್ಡರ್ ಸೆಲೆಕ್ಟ್ ಆಗೋಗುತ್ತೆ ಸಿಂಪ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡಬೇಡಿ ಹಾಗೆ ತಗೋಬೇಡಿ ಶಿಫ್ಟ್ ಇಟ್ಕೊಂಡು ಡಿಲೀಟ್ ಬಟನ್ ಪ್ರೆಸ್ ಮಾಡಿ ಶಿಫ್ಟ್ ಡಿಲೀಟ್ ಮಾಡಿದರೆ ಏನು ಕೇಳೋದು ನೋಡಿ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ ಎಸ್ ಕೊಡಿ ಇದು ರೀಸೈಕಲ್ ಬಿನ್ಗೂ ಕೂಡ ಹೋಗಲ್ಲ ಇದನ್ನು ಚೆಕ್ ಮಾಡಿ ಕಂಟಿನ್ಯೂ ಕೊಡಿ ನೋಡಿ ಟೂ ಸಿಕ್ಸ್ಟಿ ಟೂ ಎಮ್ ಬಿ ಏನೋ ಇದೆ ಅಲ್ವಾ ನಿಮ್ಮದ್ರಲ್ಲಿ ಜಿ ಬಿ ಗಟ್ಟಲೆ ಇರ್ಬೋದು ಅದನ್ನೆಲ್ಲ ನೀವು ರಿಮೂವ್ ಮಾಡಿ ಎಸ್ ಸೊ ರಿಮೂವ್ ಆಗಿಲ್ಲ ಅಂದರೆ ಬಿಟ್ಟುಬಿಡಿ ಯಾವುದಾದ್ರೂ ಒಂದು ಫೈಲ್ ಎರಡು ಫೈಲ್ ನಡೆಯುತ್ತೆ ಓಕೆ ಸೊ ಜಾಸ್ತಿ ಏನು ಅಫೆಕ್ಟ್ ಆಗೋದಿಲ್ಲ ಸೊ ಇದು ಒಂದು ಮೆಥಡ್ ಆಯಿತು ಸೊ ಮತ್ತೊಂದು ಮೆಥಡ್ ಏನು ಅಂದರೆ ಸೊ ಥರ್ಡ್ ಮೆಥಡ್ ಏನು ಅಂದರೆ ನಿಮ್ಮ ಡೆಸ್ಕ್ಟಾಪ್ ಮೇಲೆ ತುಂಬ ಐಕಾನ್ಸ್ನ ನೀವು ಸ್ಟೋರ್ ಮಾಡಿಟ್ಟಿದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ ಅಂದರೆ ಬೇರೆ ಒಂದು ಫೋಲ್ಡರ್ಗೆ ಹಾಕಿ ಸಪೋಸ್ ಈ ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನೀವು ಹೋಗಿ ಫೋಲ್ಡರ್ ತೊಗೊಳ್ಳಿ ಅದರಲ್ಲಿ ಟೈಪ್ ಮಾಡಿ ಐಕಾನ್ಸ್ ಅಂತ ಓಕೆ ಸೊ ಈಗ ಒಂದು ಫೋಲ್ಡರ್ ಎಮ್ ಟಿ ಇದೆ ಇದರಲ್ಲಿ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಇರುವಂಥ ಎಲ್ಲ ಫೋಲ್ಡರ್ಸ್ನು ಎಳೆದು ಸೆಲೆಕ್ಟ್ ಮಾಡಿ ತೊಗೊಂಡೋಗಿ ಇದ್ರ ಮೇಲೆ ಬಿಡಿ ಎಲ್ಲ ಏನಾಗುತ್ತೆ ಅಂದರೆ ಫೋಲ್ಡರ್ ಎಲ್ಲ ಕ್ಲಿಯರ್ ಆಗೋಗುತ್ತೆ ಅಂದರೆ ಏನು ಮಾಡಿದೆ ಐಕಾನ್ಸ್ನೆಲ್ಲ ತೊಗೊಂಡೋಗಿ ನಾನು ಈ ಒಂದು ಫೋಲ್ಡರ್ ಒಳಗಡೆ ಹಾಕಿದೆ ರೈಟ್ ಸೊ ಈ ರೀತಿ ಕ್ಲೀನ್ ಇರಲಿ ಡೆಸ್ಕ್ಟಾಪ್ ಮೇಲೆ ಯಾವಾಗ ತುಂಬ ಫೈಲ್ಗಳನ್ನ ನೀವು ಸ್ಟೋರ್ ಮಾಡ್ತಾ ಹೋಗ್ತೀರ ಆಗ ಸಿ ಡ್ರೈವ್ ಮೇಲೆ ತುಂಬ ಹೆವಿ ಆಗುತ್ತೆ ಸಿ ಡ್ರೈವ್ ತುಂಬ ತುಂಬಿಕೊಳ್ತಾ ಹೋಗುತ್ತೆ ಆದ್ದರಿಂದ ನಿಮ್ಮ ಸಿಸ್ಟಮ್ ಸ್ಲೋ ಆಗೋ ಕಾರಣ ಅದು ಕೂಡ ಕಾರಣ ಆಗುತ್ತೆ ಆ್ಯಂಡ್ ಡೌನ್ಲೋಡ್ಸ್ ಫೋಲ್ಡರ್ನಲ್ಲಿ ಡಾಕ್ಯುಮೆಂಟ್ಸ್ ಅನ್ನೋ ಫೋಲ್ಡರ್ನಲ್ಲಿ ನೀವೆಷ್ಟು ಕಡಿಮೆ ಫೈಲ್ಗಳನ್ನ ಸ್ಟೋರ್ ಮಾಡ್ತೀರಾ ಅಷ್ಟು ಸ್ಪೀಡಪ್ ಆಗುತ್ತೆ ನಿಮ್ಮ ಸಿಸ್ಟಮ್ ರೈಟ್ ಸೊ ಇದು ಥರ್ಡ್ ಟಿಪ್ ಥರ್ಡ್ ಟಿಪ್ನಲ್ಲಿ ಏನು ಮಾಡಬೇಕು ನೀವು ಸಿಸ್ಟ್ ಡೆಸ್ಕ್ಟಾಪ್ ಮೇಲೆ ಆದಷ್ಟು ಕಡಿಮೆ ಐಕಾನ್ಗಳನ್ನ ಇಡಿ ನೋಡಿ ಈ ಥರ ಒಂದು ಫೋಲ್ಡರ್ ಅದ್ರ ಒಳಗಡೆ ಐಕಾನ್ಸ್ಗಳನ್ನೆಲ್ಲ ಸ್ಟೋರ್ ಮಾಡಿ ರೈಟ್ ಫೋರ್ತ್ ಟಿಪ್ಪೇನು ಫೋರ್ತ್ ಟಿಪ್ ಏನು ಅಂದರೆ ನೀವು ಯಾವಾಗಲೂ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ತೀರಾ ಸ್ವಿಚ್ ಆನ್ ಮಾಡಿ ಅಥವಾ ಲ್ಯಾಪ್ಟಾಪ್ನ ಆನ್ ಮಾಡ್ತಿರ್ತೀರಾ ಆನ್ ಮಾಡೋವಾಗ ತುಂಬ ಟೈಮ್ ಹಿಡಿಯುತ್ತೆ ಫಾಸ್ಟಾಗಿ ಆನ್ ಆಗೋದಿಲ್ಲ ಅಂತ ಹೇಳ್ತಾರೆ ಇದನ್ನು ಬೂಟಿಂಗ್ ಟೈಮ್ ಅಂತ ಕರಿತೀವಿ ಈ ಬೂಟ್ ಟೈಮ್ ತುಂಬ ತಗೊಳ್ತಿದೆ ಅಂದರೆ ಅರ್ಥ ನಿಮ್ಮ ಸಿಸ್ಟಮ್ ಸ್ಟಾರ್ಟ್ ಆಗೋವಾಗ ಜೊತೆ ಜೊತೆಗೆ ತುಂಬ ಸಾಫ್ಟ್ವೇರ್ಗಳು ಕೂಡ ಬ್ಯಾಕ್ಗ್ರೌಂಡಲ್ಲಿ ಆನ್ ಆಗ್ತಿದೆ ರನ್ ಆಗ್ತಿದೆ ಅಂತ ಅರ್ಥ ನಮ್ಗೆ ಅವಶ್ಯಕತೆ ಇರೋದಿಲ್ಲ ತುಂಬ ಸಾಫ್ಟ್ವೇರ್ಗಳು ಬಟ್ ಅವು ಸಿಸ್ಟಮ್ನ ಜೊತೆ ಜೊತೆಗೆ ಅದು ಕೂಡ ಆನ್ ಆಗ್ತಾ ಹೋಗುತ್ತೆ ಆವಾಗೇನಾಗುತ್ತೆ ರ್ಯಾಮ್ ರ್ಯಾಮಲ್ಲಿ ಹೆವಿ ಆಗುತ್ತೆ ಅದು ಸ್ಲೋ ಆಗ್ತಾ ಹೋಗುತ್ತೆ ಆದ್ದರಿಂದ ನಿಮ್ಮ ಸಿಸ್ಟಮ್ ಸ್ಟಾರ್ಟ್ ಆಗೋವಾಗ ಅವಶ್ಯಕತೆ ಇದ್ದಷ್ಟು ಮಾತ್ರ ಪ್ರೋಗ್ರಾಮ್ಗಳು ಆನ್ ಆಗಲಿ ಅನವಶ್ಯಕ ಪ್ರೋಗ್ರಾಮ್ಗಳು ಆನ್ ಆಗೋದು ಬೇಡ ಆ ರೀತಿ ಹೇಗೆ ಮಾಡೋದು ಅಂದರೆ ನೀವು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಓಕೆ ಮತ್ತೆ ರನ್ ಕಮ್ಯಾಂಡ್ ಓಪನ್ ಮಾಡಿ ವಿಂಡೋಸ್ ಆರ್ ಪ್ರೆಸ್ ಮಾಡಿ ಇಲ್ಲಿ ನೀವು ಟೈಪ್ ಮಾಡಬೇಕು ಎಮ್ ಎಸ್ ಕಾನ್ಫಿಗ್ ಅಂತ ನೋಡಿ ಎಮ್ ಎಸ್ ಸಿ ಓ ಎನ್ ಎಫ್ ಐ ಜಿ ಎಮ್ ಎಸ್ ಕಾನ್ಫಿಗ್ ಅಂತ ಟೈಪ್ ಮಾಡಿ ಓಕೆ ಕೊಡಿ ಆಗ ಒಂದು ವಿಂಡೋ ನಿಮ್ಮ ಮುಂದೆ ಓಪನ್ ಆಗುತ್ತೆ ಇದರಲ್ಲಿ ನೀವು ತಗೋಬೇಕು ಬೂಟ್ ಅನ್ನುವ ಆಪ್ಷನ್ ಅಲ್ಲಲ್ಲ ಸಾರಿ ಬೂಟ್ ಅಂದರೆ ಈ ಒಂದು ಸಾಫ್ಟ್ವೇರ್ ಬೂಟ್ ಆಗ್ತಿದೆ ಅಂತ ಅರ್ಥ ಎಲ್ಲಿದೆ ಓಕೆ ಸ್ಟಾರ್ಟಪ್ನ ಹೋಗಿ ಸ್ಟಾರ್ಟಪ್ ಟ್ಯಾಬಿಗೆ ಹೋಗಿ ಸ್ಟಾರ್ಟಪ್ ಟ್ಯಾಬ್ನಲ್ಲಿ ಓಪನ್ ಟಾಸ್ಕ್ ಮ್ಯಾನೇಜರ್ ಅಂತಿರುತ್ತೆ ಇದನ್ನು ತಗೊಳ್ಳಿ ಇದು ತಗೊಂಡಾಗ ಈ ರೀತಿಯಾದಂಥ ಒಂದು ವಿಂಡೋ ಬರುತ್ತೆ ನನ್ನ ಸಿಸ್ಟಮ್ನಲ್ಲಿ ತುಂಬ ಕೆಲವು ಸಾಫ್ಟ್ವೇರ್ಗಳಿದೆ ಅದರಿಂದ ಇಷ್ಟೇ ತೋರಿಸಿದೆ ನಿಮ್ಮದ್ರಲ್ಲಿ ತುಂಬ ಲಿಸ್ಟ್ ಇರುತ್ತೆ ಇದರಲ್ಲಿ ಇದೇನು ಗೊತ್ತಾ ಇಲ್ಲಿರುವಂಥ ಲಿಸ್ಟ್ಗಳಲ್ಲಿ ಯಾವ್ಯಾವುದು ಎನೇಬಲ್ ಇದೆಯೋ ಅವೆಲ್ಲ ನಿಮ್ಮ ಸಿಸ್ಟಮ್ ಸ್ಟಾರ್ಟ್ ಆಗುವಾಗ ಜೊತೆ ಜೊತೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಅವಸ್ಥಾ ಲಾಂಚ್ ಕಾಂಪೊನೆಂಟ್ ಇದೆ ಅದು ಎನೇಬಲ್ ಇದೆ ಅಂದರೆ ಈ ಅವಸ್ಥಾನೋ ಆ್ಯಂಟಿವೈರಸ್ ಸಾಫ್ಟ್ವೇರ್ ನನ್ನ ಸಿಸ್ಟಮ್ ಸ್ಟಾರ್ಟ್ ಆದಾಗಲೇ ಆನ್ ಆಗ್ತಿದೆ ಅಂತೆ ಸೊ ಇರಲಿ ಯಾಕೆಂದರೆ ಆ್ಯಂಟಿವೈರಸ್ ಅಲ್ವಾ ಆನ್ ಆಗೋವಾಗಿರಲಿ ಇದನ್ನ ಎನೇಬಲ್ನೇ ಇಡ್ತೀನಿ ನಾನು ಬಟ್ ಮೈಕ್ರೋಸಾಫ್ಟ್ ಒನ್ ಡ್ರೈವ್ ಅಂತ ಏನೋ ಇದೆ ಇದು ಬೈ ಡಿಫಾಲ್ಟ್ ಎನೇಬಲ್ ಇದ್ದುಬಿಡುತ್ತೆ ಅರ್ಥ ಆಯ್ತಾ ಸೊ ಇದನ್ನು ಕೂಡ ಡಿಸೇಬಲ್ ಮಾಡಿ ಹೇಗೆ ಡಿಸೇಬಲ್ ಅಂದರೆ ಅದನ್ನು ಕ್ಲಿಕ್ ಮಾಡಿ ಡಿಸೇಬಲ್ ಕೊಡಿ ಅಂದರೆ ಇದು ಆನ್ ಆಗೋದಿಲ್ಲ ರಿಯಲ್ಟಕ್ ಹೆಚ್ ಡಿ ಆಡಿಯೋ ಮ್ಯಾನೇಜರ್ ಅಂತಿದೆ ಇದನ್ನು ಡಿಸೇಬಲ್ ಮಾಡ್ತೀನಿ ಡಿಸೇಬಲ್ ಮಾಡ್ತಾ ಇದೀನಿ ಅಂದರೆ ಅರ್ಥ ಏನು ಗೊತ್ತಾ ಇದು ಸಿಸ್ಟಮ್ ಸ್ಟಾರ್ಟ್ ಆಗೋವಾಗ ಆಫ್ ಆಗಿರುತ್ತೆ ನಾವು ಯಾವಾಗ ಆನ್ ಮಾಡ್ತೀವೋ ಅವಾಗ ಆನ್ ಆಗುತ್ತೆ ಅಷ್ಟೇ ಇದೇ ರೀತಿ ಯಾವ ಯಾವ ಸಾಫ್ಟ್ವೇರ್ಗಳು ನಿಮಗೆ ಬೇಡ ಅನ್ಸುತ್ತೆ ಅವನ್ನೆಲ್ಲ ಡಿಸೇಬಲ್ ಮಾಡ್ತಾ ಹೋಗಿ ಕ್ಲಿಕ್ ಮಾಡಿ ಡಿಸೇಬಲ್ ಕೊಡಿ ಅಂದರೆ ಇಲ್ಲಿ ನೋಡಿ ಆ್ಯಂಟಿವೈರಸ್ನ ಮಾಡೋಕ್ಕೆ ಹೋಗಬೇಡಿ ವಿಂಡೋಸ್ ಡಿಫೆಂಡರ್ ಇದೆ ಅವಾಸ್ತಾ ಲಾಂಚ್ ಇದೆ ಈ ಥರ ಆ್ಯಂಟಿ ಸಾಫ್ಟ್ವೇರ್ಗಳು ಡಿಫೆಂಡರ್ ಸಾಫ್ಟ್ವೇರ್ಗಳನ್ನ ಎನೇಬಲ್ ಇಟ್ಕೊಳ್ಳಿ ಯಾಕೆಂದರೆ ಅವು ಸಿಸ್ಟಮ್ ಸ್ಟಾರ್ಟ್ ಆಗೋ ವೈರಸ್ನ ಚೆಕ್ ಮಾಡಲಿ ಆದ್ದರಿಂದ ಓಕೆ ತುಂಬ ಸಾಫ್ಟ್ವೇರ್ಗಳೆಲ್ಲ ಆನ್ ಇರುತ್ತೆ ಅದು ಯಾವ್ಯಾವುದು ಈಗ ಇನ್ಸ್ಟಾಲ್ ಮಾಡಿದ್ದು ರೀಸೆಂಟಾಗಿ ಇನ್ಸ್ಟಾಲ್ ಮಾಡಿದೆಲ್ಲ ಆನ್ ಇರುತ್ತೆ ಅದನ್ನೆಲ್ಲ ಡಿಸೇಬಲ್ ಮಾಡಿ ಓಕೆ ಸೊ ನೋಡಿ ಬಯಾಸ್ ಟೈಮ್ ಫೈವ್ ಪಾಯಿಂಟ್ ತ್ರೀ ಸೆಕೆಂಡ್ಸಿಗೆ ಬಂತಿದೆ ಅಂದರೆ ನನ್ನ ಸಿಸ್ಟಮ್ ಕೇವಲ ಐದು ಸೆಕೆಂಡಲ್ಲಿ ಆನ್ ಆಗೋಗುತ್ತೆ ರೆಡಿ ಆಗೋಗುತ್ತೆ ಸೊ ನಿಮ್ಮ ಟೈಮ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಓಕೆ ಸೊ ಇದು ಒಂದು ಟಿಪ್ ಆಯಿತು ರೈಟ್ ಸಿಸ್ಟಮ್ ಸ್ಪೀಡಪ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಸಿಂಪಲ್ ವೇ ಟು ಟೇಕ್ ಶಾಟ್ ಸೊ ಈಗ ಶಾಟ್ನ ನೀವು ಕ್ವಿಕ್ಕಾಗಿ ಫಾಸ್ಟಾಗಿ ತೆಗಿಬೇಕು ನಮಗೆ ಬೇಕಾಗಿರೋ ಏರಿಯಾ ಅಷ್ಟೇ ಅಂದರೆ ಹೇಗೆ ಮಾಡೋದು ಹೇಗೆ ಮಾಡೋದು ಅಂದರೆ ನೀವು ಸರ್ಚ್ ಟೂಲ್ಗೆ ಹೋಗಿ ಟೈಪ್ ಮಾಡಿ ಎಸ್ ಎನ್ ಐ ಪಿ ಅಂತ ಸ್ನಿಪ್ ಒಂದು ಪ್ರೋಗ್ರಾಮ್ ಬರುತ್ತೆ ಸ್ನಿಪ್ಪಿಂಗ್ ಟೂಲ್ ಅನ್ನುವ ಪ್ರೋಗ್ರಾಮ್ ರೈಟ್ ಸೊ ಬಂದಿದೆ ನೋಡಿ ಈ ಒಂದು ವಿಂಡೋಸ್ನಲ್ಲಿ ಬೈ ಡಿಫಾಲ್ಟ್ ಕೊಡ್ತಾರೆ ಇದು ವಿಂಡೋಸ್ ಟೆನ್ನಲ್ಲಿ ಇಲ್ಲಿರುವಂಥ ನ್ಯೂ ಅನ್ನು ಐಕೋನ್ನ ಕ್ಲಿಕ್ ಮಾಡಿ ಆಗ ವಿಂಡೋ ಈ ರೀತಿ ಡಿಮ್ ಆಗುತ್ತೆ ಸೊ ಪಾಯಿಂಟರು ಪ್ಲಸ್ ರೂಪದಲ್ಲಿ ಬರುತ್ತೆ ನೀವೀಗ ಯಾವ ಒಂದು ಏರಿಯಾ ಮೇಲೆ ಈ ರೀತಿ ಡ್ರಾ ಮಾಡ್ತೀರೋ ಅದಿಷ್ಟು ಸೆಲೆಕ್ಟ್ ಆಗೋಗುತ್ತೆ ಹೊಸ ಸ್ಕ್ರೀನಲ್ಲಿ ಬಂದ್ಬಿಡುತ್ತೆ ನೋಡಿ ಈಗ ಏನಾದರೂ ಡ್ರಾ ಮಾಡ್ತೀರಾ ಅಂದರೆ ಇದ್ರ ಮೇಲೆ ಡ್ರಾ ಮಾಡ್ಬೋದು ಬರೀಬಹುದು ನೋಡಿ ಈ ರೀತಿಯಾಗಿ ಏನೇನಿದೆ ನೋಡಿ ಇಲ್ಲಿ ಟೂಲ್ಸ್ ಅಂತಿದೆ ಪೆನ್ ಇದೆ ಪೆನ್ ತೊಗೊಳ್ಳಿ ರೆಡ್ ಪೆನ್ ತೊಗೊಳ್ಳಿ ಏನಾದರೂ ಬರಿಯೋ ಹಾಗಿದ್ರೆ ಬರೀರಿ ಇದರ ಮೇಲೆ ರೈಟ್ ಎರೇಸರ್ ಇದೆ ಎರೇಸರಿಂದ ಓ ಗಾಡ್ ಎರೇಸರಿಂದ ಎರೇಸ್ ಮಾಡಬಹುದು ಏನಾದರೂ ಟೈಪಿಂಗ್ ಮಾಡೋಂಗಿದ್ರೆ ಮಾಡ್ಬೋದು ಇದನ್ನು ಸೇವ್ ಮಾಡಿ ಕೂಡ ಇಡ್ಬೋದು ಅಥವಾ ಕಾಪಿ ಮಾಡ್ಬೋದು ಇದನ್ನು ಕಾಪಿ ಮಾಡಿ ಎಮ್ ಎಸ್ ವರ್ಡ್ ಎಕ್ಸೆಲ್ಗೆ ಪೇಸ್ಟ್ ಕೊಡಿ ಅಥವಾ ಇಲ್ಲಿ ನೋಡಿ ಸೇವ್ ಐಕಾನ್ ಇದೆ ನೋಡಿ ಸೇವ್ ಕೂಡ ಮಾಡ್ಬೋದು ಸೇವ್ ಮಾಡಿದ್ರೆ ಏನಾಗುತ್ತೆ ನೋಡಿ ಪಿ ಎನ್ ಜಿ ಇದೆ ಪಿ ಎನ್ ಜಿ ಅಥವಾ ಜೆ ಪಿ ಜಿ ಫೈಲ್ಗೆ ಸೇವ್ ಆಗೋಗುತ್ತೆ ರೈಟ್ ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡ್ತೀನಿ ಜೆ ಪಿ ಜಿ ಪಿ ಎನ್ ಜಿ ಅಂದರೆ ಇವೆಲ್ಲ ಫೋಟೋ ಇಮೇಜ್ಗಳ ಫಾರ್ಮ್ಯಾಟ್ಗಳು ಅಂದರೆ ಈ ಒಂದು ಸ್ಕ್ರೀನ್ ಕೂಡ ಈಗ ಫೋಟೋ ಅಥವಾ ಇಮೇಜ್ ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ ರೈಟ್ ಕ್ಲೋಸ್ ಮಾಡಿಬಿಡಿ ಸೇವ್ ಆದ್ಮೇಲೆ ನೋಡಿ ಇಲ್ಲಿ ಬಂದುಬಿಟ್ಟಿದೆ ಕ್ಯಾಪ್ಚರ್ ಅನ್ನುವ ಒಂದು ಇಮೇಜ್ ಸೊ ಈ ರೀತಿಯಾಗಿ ನಾನು ಇಮೇಜ್ನ ಕ್ಯಾಪ್ಚರ್ ಮಾಡ್ಬೋದು ಎಸ್ ಬೇಡ ಅಂದರೆ ಸಿಂಪ್ಲಿ ತೊಗೊಂಡೋಗಿ ರೀಸೈಕಲ್ ಬಿನ್ನಿಗೆ ತಳ್ಳಿಬಿಡಿ ಅಥವಾ ನೀವು ಬ್ರೌಸಿಂಗ್ ಮಾಡ್ತಿರ್ತೀರ ಯಾವುದೋ ಒಂದು ಇಂಟರ್ನೆಟ್ನಲ್ಲಿ ಒಂದು ಡೇಟಾ ಇದೆ ಸೊ ಅದನ್ನು ಕಾಪಿ ಪೇಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಸ್ಕ್ರೀನ್ ಓಪನ್ ಆಗಿದೆ ನಾನು ಇದನ್ನು ಕ್ವಿಕ್ಕಾಗಿ ಕ್ಯಾಪ್ಚರ್ ಮಾಡಬೇಕು ಅಥವಾ ಯಾವುದೋ ಒಂದು ಸೆಕ್ಯೂರಿಟಿ ಕೋಡ್ ಬಂದಿರುತ್ತೆ ಏನೋ ಒಂದು ಪಾಸ್ವರ್ಡೋ ಏನೋ ಮತ್ತೇನೋ ಬಂದಿರುತ್ತೆ ಆವಾಗ ನೀವೇನು ಮಾಡಬೇಕು ಸರ್ಚ್ಗೆ ಹೋಗಿ ಸ್ನಿಪ್ ಅಂತ ಟೈಪ್ ಮಾಡಿ ಇದು ಓಪನ್ ಆಗುತ್ತೆ ನೀವು ತೊಗೊಳ್ಳಿ ಆ್ಯಂಡ್ ಇದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೋಡಿ ಆ ಏರಿಯಾ ಬಂದುಬಿಡುತ್ತೆ ಬೇಡವಾ ಮತ್ತೆ ನ್ಯೂಗೆ ಹೋಗಿ ಇಲ್ಲಿ ನೋಡಿ ಡಿಲೇ ಅಂತಿದೆ ಡಿಲೇ ಅಂತ ಕ್ಲಿಕ್ ಮಾಡಿ ನೀವು ಫೈವ್ ಅನ್ನೋದನ್ನು ಚೂಸ್ ಮಾಡಿ ಅಂದರೆ ಫೈವ್ ಸೆಕೆಂಡ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಯಾವುದೋ ಒಂದು ಸ್ಕ್ರೀನ್ ಓಪನ್ ಮಾಡ್ತೀನಿ ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಅದು ಕ್ಯಾಪ್ಚರ್ ಆಗಬೇಕು ಅಂದರೆ ಓಪನ್ ಮಾಡಿ ಇಟ್ಟಿರ್ತೀನಿ ಬಟ್ ಫೈವ್ ಸೆಕೆಂಡ್ಸ್ ಆದಮೇಲೆ ಇದು ಆ್ಯಕ್ಟಿವ್ ಆಗುತ್ತೆ ಹೇಗೆ ಗೊತ್ತಾ ನೋಡಿ ಇಲ್ಲಿ ಫೈವ್ ಅಂತ ತೊಗೊಂಡೆ ನ್ಯೂ ಅಂತ ಕೊಟ್ಟೆ ಬಟ್ ನ್ಯೂ ಅಂತ ಕೊಟ್ಟ ತಕ್ಷಣ ಬರಲ್ಲ ಅದು ಫೈವ್ ಸೆಕೆಂಡ್ಸ್ ಆದಮೇಲೆ ಬರುತ್ತೆ ಬರ್ತದೆ ನೋಡಿ ಫೈ ಹಾಂ ಬಂತು ಫೈವ್ ಸೆಕೆಂಡ್ಸ್ ಆದಮೇಲೆ ಬಂದ್ಬಿಡುತ್ತೆ ಆವಾಗ ಕ್ಯಾಪ್ಚರ್ ಮಾಡ್ಬೋದು ಅಂದರೆ ಡಿಲೇ ಮಾಡುತ್ತೆ ನೀವು ನ್ಯೂ ಅಂತ ಕೊಟ್ಟಾದ ಮೇಲೆ ಫೈ ಸೆಕೆಂಡ್ಸಿಗೆ ಸ್ಕ್ರೀನ್ಶಾಟ್ ಓಪನ್ ಆಗುತ್ತೆ ರೈಟ್ ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ ನಾನು ಇದನ್ನು ಏನಾದರೂ ಡೌಟ್ಸ್ ಬಂದರೆ ಪ್ಲೀಸ್ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಕ್ರಿಯೇಟ್ ಶಾರ್ಟ್ಕಟ್ ಶಾರ್ಟ್ ಕಟ್ನ ಹೇಗೆ ಕ್ರಿಯೇಟ್ ಮಾಡೋದು ಏನಿದು ಶಾರ್ಟ್ಕಟ್ ಅಂದರೆ ಇಲ್ಲಿ ನೋಡಿ ನಾನಿಲ್ಲಿ ಶಾರ್ಟ್ಕಟ್ನ ಮಾಡಿಟ್ಕೊಂಡಿದ್ದೀನಿ ಸ್ಕ್ರೀನ್ ಮೇಲೆ ಯಾವುದಿದು ಬಿನ್ ಅನ್ನುವ ಫೋಲ್ಡರ್ ಇದನ್ನು ಓಪನ್ ಮಾಡಿದರೆ ನನಗೆ ಕಂಪ್ಯೂಟರ್ನಲ್ಲಿರುವ ಒಂದು ಫೋಲ್ಡರ್ ಓಪನ್ ಆಗುತ್ತೆ ಯಾವ ವಯಸ್ಸಿನ ಬಿನ್ ಅನ್ನುವ ಫೋಲ್ಡರ್ ಸೊ ಇದು ನೋಡಿ ಎಲ್ಲಿದೆ ಎಲ್ಲಿದೆ ಅಂದರೆ ಸಿ ಡ್ರೈವ್ನಲ್ಲಿ ಟರ್ಬೋ ಸಿ ತ್ರೀ ಅದರಲ್ಲಿ ಬಿನ್ ಅಲ್ಲಿರುವ ಫೋಲ್ಡರ ನಾನು ಡೆಸ್ಕ್ಟಾಪ್ ಮೇಲೆ ತಂದಿಟ್ಟಿದ್ದೀನಿ ಯಾಕೆಂದರೆ ಫಾಸ್ಟಾಗಿ ಆ ಒಂದು ಫೋಲ್ಡರನ್ನ ಓಪನ್ ಮಾಡೋದಕ್ಕೆ ನೀವೇನು ಮಾಡ್ತೀರಾ ನಾರ್ಮಲಾಗಿ ಶಾರ್ಟ್ ಕಟ್ನ ಐಡಿಯಾ ಇಲ್ಲದೆ ಇರೋರು ಮೈ ಕಂಪ್ಯೂಟರ್ ಓಪನ್ ಮಾಡ್ತೀರಾ ಅದರಲ್ಲಿ ಎಫ್ ಹೋಗಬೇಕು ಹೋಗಬೇಕಂದ್ರೆ ಎಫ್ ಡ್ರೈವ್ಗೆ ಹೋಗೋಣ ಅದರಲ್ಲಿ ಕಾಲೇಜ್ ಇಮೇಜಸ್ಗೆ ಹೋಗ್ತೀನಿ ಕಾಲೇಜ್ ಇಮೇಜಸ್ಸಲ್ಲಿ ಮತ್ತೊಂದು ಕಾಲೇಜ್ ಇಮೇಜಸ್ ಇದೆ ಅದರೊಳಗಡೆ ಫೈಲ್ಸ್ ಇದೆ ಎಷ್ಟು ಟ್ರಾವೆಲ್ ಮಾಡಬೇಕಲ್ವಾ ಎಡಿಟೆಡ್ ಇಮೇಜಸ್ಗೆ ಹೋಗ್ತೀನಿ ನೋಡಿ ಎಡಿಟೆಡ್ ಇಮೇಜಸ್ ಅಲ್ಲಿ ಪ್ರಾಜೆಕ್ಟ್ ಇಮೇಜಸ್ ಇದೆ ಅದರಲ್ಲಿ ಮತ್ತೊಂದು ಪ್ರಾಜೆಕ್ಟ್ ಇಮೇಜಸ್ ಇದೆ ಅದರಲ್ಲಿ ಅಪಾರ್ಟ್ಮೆಂಟ್ಸ್ ಅನ್ನುವ ಇದೆ ಅದರಲ್ಲಿ ನನಗೆ ಬೇಕಾಗಿರೋ ಫೋಟೋಸ್ ಇದೆ ಸೊ ನಾನು ಈ ಒಂದು ಅಪಾರ್ಟ್ಮೆಂಟ್ಸ್ ಅನ್ನೋ ಫೋಲ್ಡರ್ ದಿನ ಯೂಸ್ ಮಾಡಬೇಕು ಬಟ್ ದಿನಾ ಇಷ್ಟು ದೂರ ಬಂದು ಓಪನ್ ಮಾಡಿ ಎಷ್ಟು ನಾಲ್ಕೈದು ಸೆಕೆಂಡ್ ಇಲ್ಲೇ ಹೋಗ್ಬಿಡುತ್ತೆ ಅಲ್ವಾ ಸೊ ಈ ಅಪಾರ್ಟ್ಮೆಂಟ್ಸ್ ಅನ್ನೋ ಫೋಲ್ಡರ್ನ ನೀವು ಶಾರ್ಟ್ ಕಟ್ ಮಾಡಿಟ್ಕೊಂಬಿಡಿ ಡೆಸ್ಕ್ಟಾಪ್ ಮೇಲೆ ಫಾಸ್ಟಾಗಿ ಓಪನ್ ಮಾಡ್ಬೋದಲ್ವಾ ಹೇಗೆ ಅಂದರೆ ಆ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೆಂಡ್ ಟು ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಬಂದು ನೀವು ತೊಗೊಳ್ಳಿ ಡೆಸ್ಕ್ಟಾಪ್ ಅನ್ನುವ ಒಂದು ಆಪ್ಷನ್ ಕ್ರಿಯೇಟ್ ಕಟ್ ಅಂತ ನೋಡಿ ಇದನ್ನು ಕ್ಲಿಕ್ ಮಾಡಿ ಈ ವಿಂಡೋ ಕ್ಲೋಸ್ ಮಾಡಿಬಿಡಿ ನೋಡಿ ಇಲ್ಲಿ ಬಂತು ಅಪಾರ್ಟ್ಮೆಂಟ್ಸ್ ಅನ್ನುವ ಫೋಲ್ಡರ್ದು ಶಾರ್ಟ್ಕಟ್ ಅಷ್ಟೇ ಇದು ಇದನ್ನು ಡಬಲ್ ಕ್ಲಿಕ್ ಓಪನ್ ಮಾಡಿದ್ರೆ ನೋಡಿ ಇಷ್ಟು ದೂರ ಟ್ರಾವೆಲ್ ಮಾಡೋ ಬದಲು ನಾವು ಕ್ವಿಕ್ಕಾಗಿ ಆ ಒಂದು ಫೋಲ್ಡರ್ನ ಓಪನ್ ಮಾಡಿದ್ವಿ ಬೇಡ ಅಂದರೆ ಸಿಂಪ್ಲಿ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಕೊಡಿ ಡಿಲೀಟ್ ಆಗೋಗುತ್ತೆ ಜಸ್ಟ್ ಶಾರ್ಟ್ಕಟ್ ಡಿಲೀಟ್ ಆಯ್ತು ಅಷ್ಟೇ ಬಟ್ ಆ ಫೋಲ್ಡರ್ ಡಿಲೀಟ್ ಆಗಿರೋದಿಲ್ಲ ಶಾರ್ಟ್ಕಟ್ ಅಂದರೆ ಫೋಲ್ಡರ್ಗೆ ಲಿಂಕ್ ಮಾತ್ರ ಓಕೆ ನೋಡಿ ಅಪಾರ್ಟ್ಮೆಂಟ್ಸ್ ಫೋಲ್ಡರ್ ಇಲ್ಲೇ ಇದೆ ಶಾರ್ಟ್ ಕಟ್ಸ್ ಅಂದರೆ ಆಕ್ಚುಯಲ್ ಫೋಲ್ಡರ್ ಅಲ್ಲ ಬಟ್ ಆ ಒಂದು ಫೋಲ್ಡರ್ಗೆ ಲಿಂಕ್ ಅಷ್ಟೇ ಇದು ರೈಟ್ ಈ ರೀತಿಯಾಗಿ ನೀವು ಯಾವುದೇ ಸಾಫ್ಟ್ವೇರ್ನ ಶಾರ್ಟ್ ಕಟ್ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ಈಗ ಎಮ್ ಎಸ್ ವರ್ಡ್ ನ ಶಾರ್ಟ್ ಕಟ್ ಮಾಡಿ ಇಡಬೇಕು ಅಂದರೆ ನೀವು ಇಲ್ಲಿಗೆ ಹೋಗಿ ಎಂ ಎಸ್ ಆಫೀಸ್ ಎಲ್ಲಿದೆ ನೋಡಿ ಓಕೆ ಇಲ್ಲಿ ನೋಡಿ ವರ್ಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತಿದೆ ಅಲ್ವಾ ಸೊ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಪ್ರೋಗ್ರಾಮ್ ಮೇಲೆ ಮೋರ್ ಅನ್ನುವ ಆಪ್ಷನ್ ಇರುತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಟ್ಕೊಂಡು ಡ್ರಾಗ್ ಮಾಡಿ ಡ್ರಾಗ್ ಮಾಡ್ತಾ ಬಂದ್ರೆ ಈ ರೀತಿ ಬರುತ್ತೆ ಲಿಂಕ್ ಅಂತ ಇದರ ಮೇಲೆ ಡೆಸ್ಕ್ಟಾಪ್ ಟಾಪ್ ಮೇಲೆ ಬಿಟ್ಬಿಡಿ ಈಗ ನೋಡಿ ಎಮ್ ಎಸ್ ವರ್ಡ್ ಅದು ಶಾರ್ಟ್ಕಟ್ ಬಂತು ಬೇಡ ಅಂದ್ರೆ ಸಿಂಪ್ಲಿ ಡಿಲೀಟ್ ಮಾಡ್ಬಿಡಿ ಅಷ್ಟೇ ಓಕೆ ಸೊ ಇಲ್ಲಿ ನೋಡಿ ಟಾಸ್ಕ್ ಬಾರ್ನಲ್ಲೂ ಕೂಡ ತುಂಬ ಸಾಫ್ಟ್ವೇರ್ಗಳಿದೆ ನಾನು ಸರಿ ಕ್ಲಿಕ್ ಮಾಡಿದ್ರೆ ಸಾಕು ಅದು ಓಪನ್ ಆಗೋಗುತ್ತೆ ಅಂದರೆ ಇದನ್ನು ಟಾಸ್ಕ್ ಬಾರ್ಗೆ ಪಿನ್ ಕೂಡ ಮಾಡಿಟ್ಕೋಬಹುದು ನೋಡಿ ಇಲ್ಲಿ ಸ್ನಿಪ್ಪಿಂಗ್ ಟೂಲನ್ನ ನಾನು ಪಿನ್ ಮಾಡಿಟ್ಟಿದ್ದೀನಿ ರೈಟ್ ಕ್ರೋಮ್ನ ಕೂಡ ಪಿನ್ ಮಾಡಿಟ್ಟಿದ್ದೀನಿ ಇದನ್ನು ನಾನು ಫಸ್ಟ್ ಅನ್ಪಿನ್ ಮಾಡ್ತೀನಿ ರೈಟ್ ಕ್ಲಿಕ್ ಮಾಡಿ ಅನ್ಪಿನ್ ಫ್ರಮ್ ಟಾಸ್ಕ್ ಬಾರ್ ಅಂತ ಕೊಡ್ತೀನಿ ನೋಡಿ ಟಾಸ್ಕ್ ಬಾರಿಂದ ಹೊಟ್ಟೋಯ್ತು ಮತ್ತೆ ಟಾಸ್ಕ್ ಬಾರ್ಗೆ ತರೋದು ಹೇಗೆ ಅಂದರೆ ಇಲ್ಲಿ ಹೋಗಿ ಕ್ರೋಮ್ ಎಲ್ಲಿದೆ ಇಂದ ಸ್ಟಾರ್ಟ್ ಆಗುತ್ತಲ್ವಾ ಓಕೆ ಗೂಗಲ್ ಕ್ರೋಮ್ ಅಂದರೆ ಇಂದ ಸ್ಟಾರ್ಟ್ ಆಗುತ್ತೆ ಫಾಸ್ಟಾಗಿ ಗೆ ಹೋಗೋದು ಹೇಗೆ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಲೆಟ್ರ್ ಮೇಲೆ ಕ್ಲಿಕ್ ಮಾಡಿ ಜಿ ಕ್ಲಿಕ್ ಮಾಡಿ ಬಂದುಬಿಟ್ಟು ಗೂಗಲ್ ಕ್ರೋಮ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ರೈಟ್ ಕ್ಲಿಕ್ ಮಾಡಿ ಮೋರ್ ಅನ್ನುವ ಆಪ್ಷನ್ಗೆ ಹೋಗಿ ಅದರಲ್ಲಿ ಪಿನ್ ಟು ಟಾಸ್ಕ್ ಬಾರ್ ಅಂತಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ನೋಡಿ ಟಾಸ್ಕ್ ಬಾರ್ಗೆ ಬಂದು ಅದು ಪಿನ್ ಆಗೋಗುತ್ತೆ ಎಸ್ ಈ ರೀತಿಯಾಗಿ ಶಾರ್ಟ್ಕಟ್ಸ್ ಮಾಡಬಹುದು ನೆಕ್ಸ್ಟ್ ಇಮೇಜ್ ಎಡಿಟಿಂಗ್ ಓಕೆ ಸೊ ಇಮೇಜ್ ಎಡಿಟಿಂಗ್ ಅಂದರೆ ಯಾವುದಾದ್ರೂ ಒಂದು ಇಮೇಜ್ನ ನಾನು ಫಸ್ಟು ಓಪನ್ ಮಾಡ್ಕೊಳ್ತೀನಿ ಅದನ್ನು ಎಡಿಟಿಂಗ್ ಮಾಡೋ ನಾನು ಇವತ್ತು ತೋರಿಸ್ತೀನಿ ಓಕೆ ರೈಟ್ ಸೊ ಇದ್ರ ಯಾವುದಾದ್ರೂ ಒಂದು ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಹೋಗಿ ಓಪನ್ ವಿತ್ ಅಲ್ಲಿ ತುಂಬ ಆಪ್ಷನ್ಗಳಿರುತ್ತೆ ಅದರಲ್ಲಿ ನೀವು ತಗೋಬೇಕು ಫೋಟೋಸ್ ಅನ್ನುವ ಒಂದು ಆಪ್ಷನ್ನ ಯಾವುದಾದ್ರೂ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ಫೋಟೋ ಓಪನ್ ವಿತ್ಗೋಗಿ ಅದರಲ್ಲಿ ಫೋಟೋಸ್ ತೊಗೊಳ್ಳಿ ಈ ರೀತಿ ಇದು ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಇದು ವಿಂಡೋಸ್ ಟೆನ್ನಲ್ಲಿ ಮಾಡಬಹುದಾದಂತ ಇಮೇಜ್ ಎಡಿಟಿಂಗ್ ಹೇಳ್ಕೊಡ್ತಿದ್ದೀನಿ ಸ್ಲೈಡ್ ಶೋ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಆ ಫೋಲ್ಡರ್ನಲ್ಲಿರುವ ಎಲ್ಲ ಫೋಟೋಗಳು ಆಟೋಮೆಟಿಕ್ ಆಗಿ ಸ್ಲೈಡ್ ಶೋಗೆ ಬರುತ್ತೆ ಸ್ಲೈಡ್ ಶೋ ಅಂದರೆ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಅಲ್ವಾ ಒಂದಾದ ಮೇಲೆ ಒಂದು ರನ್ ಆಗುತ್ತೆ ಆ್ಯಂಡ್ ಇದರಲ್ಲಿ ನೋಡಿ ಎಡಿಟ್ ಅನ್ನುವ ಆಪ್ಷನ್ ಇದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕ್ರಾಪ್ ಮಾಡುವ ಆಪ್ಷನ್ಗಳಾಗಲಿ ಕಲರ್ ಚೇಂಜ್ ಮಾಡುವ ಆಪ್ಷನ್ಗಳಾಗಲಿ ಸಿಕ್ಬಿಡುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗಲಿ ಅಂದರೆ ಸೆಲೆಕ್ಟ್ ಮಾಡಿಕೊಂಡು ನೀವು ಇದರ ಇನ್ನೊಂದು ಕಾಪಿ ಮಾಡಿಟ್ಕೋಬಹುದು ರೈಟ್ ಸೇವ ಕಾಪಿ ಅಂತ ಇರುತ್ತೆ ಸೇವ ಕಾಪಿ ಅಂತ ಕ್ಲಿಕ್ ಮಾಡಿದ್ರೆ ಇದ್ರದ್ದು ಇನ್ನೊಂದು ಕಾಪಿ ಸೇವ್ ಆಗುತ್ತೆ ಏನು ಇಂಪ್ಯಾಕ್ಟ್ ಆಗೋಲ್ಲ ಅಥವಾ ಕ್ರಾಪಿಗೆ ಹೋಗೋಂಗಿದ್ರೆ ನೋಡಿ ಕ್ರಾಪ್ ಆ್ಯಂಡ್ ರೊಟೇಟ್ ಅಂತಿದೆ ಇದರಲ್ಲಿ ನೀವು ಇಮೇಜ್ನ ಕ್ರಾಪ್ ಮಾಡ್ಬೋದು ಬೇಕಾಗಿರೋ ಏರಿಯಾಗೆ ಮಾತ್ರ ಈ ರೀತಿಯಾಗಿ ನೋಡಿ ರೊಟೇಟ್ ಕೂಡ ಮಾಡಬಹುದು ಬೇಡ ಅಂದರೆ ಕ್ಯಾನ್ಸಲ್ ಕೊಡಿ ರೀಸೆಟ್ ಕೊಟ್ಬಿಡಿ ರೀಸೆಟ್ ಆಗುತ್ತೆ ಇದು ಕ್ರಾಪ್ ಕ್ರಾಪ್ ಆಗ್ತಾ ಇರೋ ಏರಿಯಾ ಓಕೆ ಬೇಡ ಅಂದರೆ ರೀಸೆಟ್ ಕೊಡಿ ಫ್ಲಿಪ್ ಅಂತಿದೆ ಫ್ಲಿಪ್ ಅಂದರೆ ನೋಡಿ ತಿರುಗುತ್ತೆ ಹೊರಸೆಂಟಲಿ ಆ್ಯಸ್ಪೆಕ್ಟ್ ರೇಷಿಯೋ ಅಂತ ಕೊಟ್ಟರೆ ತ್ರೀ ಬೈ ಟೂ ಆಗುತ್ತೆ ನೋಡಿ ಫೋರ್ ಬೈ ಸಿಕ್ಸ್ ಆಗುತ್ತೆ ಈ ರೀತಿಯಾಗಿ ರೀಸೆಟ್ ಕೊಟ್ಟರೆ ರೀಸೆಟ್ ಆಗುತ್ತೆ ರೊಟೇಟ್ ಆಗುತ್ತೆ ಡನ್ ಅಂತ ಕೊಟ್ಟರೆ ಅಪ್ಲೈ ಆಗುತ್ತೆ ಎಲ್ಲ ಚೇಂಜಸ್ಗಳು ಎನ್ಹ್ಯಾನ್ಸ್ ಯುವರ್ ಹೋಗಿ ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಿದೆ ರೈಟ್ ತುಂಬ ಆಪ್ಷನ್ಗಳಿದೆ ಕ್ರಾಪ್ ಮಾಡೋದು ಅಂಡೂ ಆಲ್ ಅಂತ ಕೊಟ್ಟರೆ ಎಲ್ಲ ಸೆಟ್ಟಿಂಗ್ಗಳು ಕ್ಯಾನ್ಸಲ್ ಆಗುತ್ತೆ ಇದು ಬ್ಯಾಕ್ ಬಟನ್ ಇಲ್ಲೂ ರೊಟೇಟ್ ಮಾಡ್ಬೋದು ಝೂಮ್ ಮಾಡಬಹುದು ಝೂಮ್ ಔಟ್ ಮಾಡಬಹುದು ಡ್ರಾ ಮಾಡ್ಬೋದು ಏನಾದರೂ ಡ್ರಾ ಮಾಡೋಂಗಿದ್ರೆ ಇದ್ರ ಮೇಲೆ ಡ್ರಾ ಮಾಡಿ ಇಲ್ಲಿ ನೋಡಿ ಕಲರ್ ಬ್ಲ್ಯಾಕ್ ಕಲರಿಂದ ಮಾಡೋಂಗಿದ್ರೆ ಎಸ್ ಈ ರೀತಿಯಾಗಿ ಇಮೇಜ್ಗಳನ್ನ ನೀವು ಬೇಕಾ ಬೇಕಾಗಿರೋ ಥರ ಎಡಿಟಿಂಗ್ ಮಾಡ್ಕೋಬೋದು ಇದು ವಿಂಡೋಸ್ ಟೆನ್ನಲ್ಲಿ ಇಷ್ಟೊಂದು ಆಪ್ಷನ್ಗಳನ್ನ ಕೊಡ್ತಿದ್ದಾರೆ ಐ ಥಿಂಕ್ ವಿಂಡೋಸ್ ಸೆವೆನಲ್ಲಿ ಈ ಥರ ಏನೂ ಇಲ್ಲ ರೈಟ್ ನೆಕ್ಸ್ಟ್ ಅನ್ಇನ್ಸ್ಟಾಲ್ ಸಾಫ್ಟ್ವೇರ್ಸ್ ಸಾಫ್ಟ್ವೇರ್ನ ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಅಂದರೆ ನಿಮಗೆ ಬೇಡವಾಗಿರುವಂಥ ಸಾಫ್ಟ್ವೇರ್ಗಳು ನಿಮ್ಮ ಸಿಸ್ಟಮ್ನಲ್ಲಿರುತ್ತೆ ಅದು ನೀವು ಯೂಸ್ ಮಾಡ್ತಾನೆ ಇರೋದಿಲ್ಲ ಈಗ ಆ ಸಾಫ್ಟ್ವೇರ್ ನಮ್ಮಗಳು ನಿಮಗೆ ಬೇಡವಾಗಿರುತ್ತೆ ಆ ಸಾಫ್ಟ್ವೇರ್ಗಳನ್ನ ನಿಮ್ಮ ಸಿಸ್ಟಮಿಂದ ಹೇಗೆ ತೆಗೆಯೋದು ಆವಾಗ ನೀವೇನು ಮಾಡಬೇಕಂದ್ರೆ ದಿಸ್ ಪಿ ಸಿ ಓಪನ್ ಮಾಡಿ ಇದರಲ್ಲಿ ನೀವು ಕಂಪ್ಯೂಟರ್ನ ಕ್ಲಿಕ್ ಮಾಡಬೇಕು ಕಂಪ್ಯೂಟರ್ನಲ್ಲಿ ತೊಗೋಬೇಕು ಅನ್ಇನ್ಸ್ಟಾಲ್ ಆರ್ ಚೇಂಜ್ ಅ ಪ್ರೋಗ್ರಾಮ್ ಅನ್ನುವ ಒಂದು ಆಪ್ಷನ್ನ ಇದನ್ನು ತಗೊಂಡ್ರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಒಂದು ಸ್ಕ್ರೀನ್ ಇದರಲ್ಲಿ ತೋರಿಸಿದೆ ನಿಮ್ಮ ಸಿಸ್ಟಮ್ನಲ್ಲಿ ಎಷ್ಟು ಸಾಫ್ಟ್ವೇರ್ಗಳು ಇನ್ಸ್ಟಾಲ್ ಆಗಿದೆ ಅವೆಲ್ಲದರ ಲಿಸ್ಟ್ ನೇಮ್ ಪಬ್ಲಿಷರ್ ಯಾವ ಒಂದು ಕಂಪ್ನಿ ಸಾಫ್ಟ್ವೇರ್ ಇನ್ಸ್ಟಾಲ್ ಡೌನ್ ಯಾವಾಗ ಇನ್ಸ್ಟಾಲ್ ಆಯಿತು ಸೊ ನೋಡಿ ಈ ಒಂದು ಡೇಟಾ ಕೂಡ ಸಿಕ್ಬಿಡುತ್ತೆ ನಿಮ್ಮ ಕಂಪ್ಯೂಟರ್ನಲ್ಲಿ ಎಷ್ಟು ಸಾಫ್ಟ್ವೇರ್ ಇದೆ ಅನ್ನೋದು ನೀವು ಚೆಕ್ ಮಾಡಬೇಕಂದ್ರೆ ಈ ರೀತಿ ಒಂದು ವಿಂಡೋದಲ್ಲಿ ಬಂದು ಹೇಗೆ ಬರೋದು ದಿಸ್ ಪಿ ಸಿ ಕಂಪ್ಯೂಟರ್ ಅನ್ಇನ್ಸ್ಟಾಲ್ ಆರ್ ಚೇಂಜ್ ಅ ಪ್ರೋಗ್ರಾಮ್ ರೈಟ್ ಗೊತ್ತಾಯ್ತಲ್ಲ ಕಂಪ್ಯೂಟರ್ ಇಲ್ಲಿಗೆ ಬರಬೇಕು ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ವೇರ್ಗಳು ನನ್ನ ಸಿಸ್ಟಮ್ನಲ್ಲಿದೆ ಅಂತ ರೈಟ್ ಸೊ ಯಾವುದು ಸಾಫ್ಟ್ವೇರ್ ನಿಮಗೆ ಬೇಡ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನನಗೀಗ ಓಕೆ ವಿ ಎಲ್ ಸಿ ಮೀಡಿಯಾ ಪ್ಲೇಯರ್ ಅನ್ನೋ ಸಾಫ್ಟ್ವೇರ್ ಬೇಡ ಒನ್ ಟ್ವೆಂಟಿ ಎಮ್ ಬಿ ಇದೆ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಒಂದು ಐಕಾನ್ ಇರುತ್ತೆ ಅಥವಾ ಡಬಲ್ ಕ್ಲಿಕ್ ಮಾಡಿಬಿಡಿ ಇಲ್ಲಾದರೂ ಕ್ಲಿಕ್ ಮಾಡಿ ಅಥವಾ ಸಾಫ್ಟ್ವೇರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಅನ್ಇನ್ಸ್ಟಾಲ್ ಕೊಡಿ ಸೊ ಸಾಫ್ಟ್ವೇರ್ ರಿಮೂವ್ ಆಗೋಗುತ್ತೆ ಈ ರೀತಿಯಾಗಿ ಸಾಫ್ಟ್ವೇರ್ನ ಕಂಪ್ಯೂಟರ್ನಿಂದ ಫಿನಿಶ್ ಕೊಟ್ಟರೆ ಅನ್ಇನ್ಸ್ಟಾಲ್ ಆಗೋಗುತ್ತೆ ಇದೇ ರೀತಿ ಯಾವುದೇ ಸಾಫ್ಟ್ವೇರ್ನ ನಿಮ್ಮ ಕಂಪ್ಯೂಟರಿಂದ ಹಾಕಬಹುದು ಈಗ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗೋಯ್ತು ಮತ್ತೆ ಸಿಗೋದಿಲ್ಲ ಮತ್ತು ಬೇಕಾಯ್ತು ಅಂದರೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಓಕೆ ಈಗ ನೋಡೋಣ ಹಾರ್ಡ್ ಡಿಸ್ಕ್ ಪಾರ್ಟಿಷನ್ಸ್ ಮಾಡೋದು ಹೇಗೆ ಅಂತ ಹಾರ್ಡ್ ಡಿಸ್ಕ್ ಪಾರ್ಟಿಷನ್ಸ್ ಅಂದರೆ ಈಗ ನೋಡಿ ನಾನೀಗ ಮೈ ಕಂಪ್ಯೂಟರ್ನ ಓಪನ್ ಮಾಡ್ತಿದ್ದೀನಿ ಇದರಲ್ಲಿ ಆಲ್ರೆಡಿ ಸಿ ಡ್ರೈವ್ ಇದೆ ತ್ರೀ ಫೋರ್ಟಿ ಫೈವ್ ಜಿ ಬಿ ಅಷ್ಟು ಇ ಡ್ರೈವ್ ಟೂ ನೈಂಟಿ ಟೇ ಜಿ ಬಿ ಎಫ್ ಇದೆ ಟೂ ನೈಂಟಿ ಟೂ ಜಿ ಬಿ ಸೊ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಈ ಟೂ ನೈಂಟಿ ಟೂ ಜಿ ಬಿ ಲೋಕಲ್ ಡಿಸ್ಕ್ ಇದೆ ಇದನ್ನು ಪಾರ್ಟಿಷನ್ ಮಾಡಬೇಕು ಇದನ್ನು ಇನ್ನೊಂದು ಡ್ರೈವ್ ಕ್ರಿಯೇಟ್ ಮಾಡಬೇಕು ನಾನು ಹೊಸದಾಗಿ ಇದರಿಂದನೇ ತೊಗೊಂಡು ಒಂದು ಟ್ವೆಂಟಿ ಜಿ ಬಿ ಅಷ್ಟು ಡ್ರೈವ್ ಬೇಕು ಅಂದರೆ ನಾನು ಇದನ್ನು ಪಾರ್ಟಿಷನ್ ಮಾಡಬೇಕು ಹೇಗೆ ಮಾಡೋದಂದರೆ ಸೊ ಡೆಸ್ಕ್ಟಾಪ್ ಮೇಲೆ ಬನ್ನಿ ಈ ಮೈ ಕಂಪ್ಯೂಟರ್ ಅಥವಾ ದಿಸ್ ಪಿ ಸಿ ಅಂತಿರುತ್ತಲ್ವ ಈ ಒಂದು ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮ್ಯಾನೇಜ್ಗೆ ಹೋಗಿ ಮ್ಯಾನೇಜ್ ಆಪ್ಷನ್ಗೆ ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ತುಂಬ ಆಪ್ಷನ್ಗಳು ಇದರಿಂದ ನೀವು ತೊಗೋಬೇಕು ಡಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲಿ ಕಾಣಿಸ್ತಿದೆಯಾ ಸ್ಟೋರೇಜ್ ಅಂತ ಇರುತ್ತೆ ಫಸ್ಟ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಹೋಗಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಸೊ ಡಿಸ್ಕ್ ಮ್ಯಾನೇಜ್ಮೆಂಟ್ನ ಓಪನ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಹಾರ್ಡ್ ಡಿಸ್ಕ್ನ ಓವರ್ ವ್ಯೂ ಇಲ್ಲಿ ತೋರಿಸುತ್ತೆ ಎಷ್ಟು ಡ್ರೈವ್ಗಳಾಗಿ ಡಿವೈಡ್ ಆಗಿದೆ ಯಾವ ಯಾವ ಡ್ರೈವ್ನಲ್ಲಿ ಎಷ್ಟು ಸ್ಪೇಸ್ ಇದೆ ಕೆಪಾಸಿಟಿ ಎಷ್ಟು ಫ್ರೀ ಸ್ಪೇಸ್ ಎಷ್ಟು ಎಷ್ಟು ಪರ್ಸೆಂಟೇಜ್ ಫ್ರೀ ಇದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬರುತ್ತಿಲ್ಲ ನೋಡಿ ಇದು ಸಿ ಡ್ರೈವ್ ಇದು ಇ ಡ್ರೈವ್ ಇದು ಎಫ್ ಡ್ರೈವ್ ರೈಟ್ ಫಸ್ಟ್ ನೀವು ಚೆನ್ನಾಗಿ ಡಿಸೈಡ್ ಮಾಡಿ ಯಾವ ಡ್ರೈವ್ನಲ್ಲಿ ನೀವು ಪಾರ್ಟಿಷನ್ ಮಾಡಬೇಕಂತ ಇದ್ದೀರಾ ಓಕೆ ನಾನೀಗ ಹೇಳ್ತಿದ್ದೀನಿ ಈ ಡ್ರೈವ್ ಈ ಡ್ರೈವಲ್ಲಿ ಟೂ ನೈಂಟಿ ಟೂ ಜಿ ಬಿ ಇದೆ ಅಲ್ವಾ ಸೊ ಇದರಲ್ಲಿ ನಾನು ಟ್ವೆಂಟಿ ಜಿ ಬಿ ತೆಗೆದು ಹೊಸ ಡ್ರೈವ್ ಕ್ರಿಯೇಟ್ ಮಾಡಬೇಕು ಅಂದರೆ ನಾನು ಹೋಗಬೇಕಿಲ್ಲಿ ಈ ಡ್ರೈವ್ಗೆ ಸೊ ಇಲ್ಲಿ ಕಾಣಿಸ್ತಿದೆ ಈ ಒಂದು ಲೊಕೇಶನಲ್ಲಿ ಬಂದು ಇದರ ಮೇಲೆ ಯಾವ ಡ್ರೈವ್ನ ನೀವು ಭಾಗ ಮಾಡ್ತೀರೋ ಆ ಡ್ರೈವ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನೀವು ಹೇಳಬೇಕು ಶ್ರಿಂಕ್ ವಾಲ್ಯೂಮ್ ಅಂತ ಓಕೆ ಅದಕ್ಕೆ ಮುಂಚೆ ಒಂದು ಕೆಲಸ ಮಾಡಬೇಕು ನಮಗೀಗ ಹೊಸ ಡ್ರೈವು ಎಷ್ಟು ಜಿ ಬಿದು ಬೇಕು ಟ್ವೆಂಟಿ ಜಿ ಬಿದು ಓಕೆ ಸೊ ಟ್ವೆಂಟಿ ಜಿ ಬಿದು ಬೇಕು ಅಂದರೆ ಟ್ವೆಂಟಿ ಜಿ ಬಿನ ನಾವು ಎಮ್ ಬಿಗಳಲ್ಲಿ ಟೈಪ್ ಮಾಡಬೇಕು ಹಾಗಿದ್ರೆ ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಿದ್ದೀನಿ ಸೊ ನೋಡಿ ಸೊ ಟ್ವೆಂಟಿ ಜಿ ಬಿನ ಮ ಬಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟು ಟೈಪ್ ಮಾಡಿ ಟ್ವೆಂಟಿ ಇಂಟು ಥೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಇಂಟು ಥೌಸಂಡ್ ಟ್ವೆಂಟಿ ಫೋರ್ ಕ್ಯಾಲ್ಕುಲೇಟ್ ಮಾಡಿ ಟ್ವೆಂಟಿ ಥೌಸಂಡ್ ಫೋರ್ ಏಯ್ಟಿ ಬರುತ್ತೆ ರೈಟ್ ಸೊ ಟ್ವೆಂಟಿ ಜಿ ಬಿ ಅನ್ನಲ್ಲಿ ಟ್ವೆಂಟಿ ಥೌಸಂಡ್ ಫೋರ್ ಏಯ್ಟಿ ಎಮ್ ಬಿ ಇರುತ್ತೆ ಓಕೆ ಸೊ ಈಗ ಏನು ಮಾಡಬೇಕಂದ್ರೆ ಯಾವ ಡ್ರೈವ್ನ ಡಿವೈಡ್ ಮಾಡ್ತಾರೆ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಶ್ರಿಂಕ್ ವಾಲ್ಯೂಮ್ ಕೊಡಿ ಶ್ರಿಂಕ್ ವಾಲ್ಯೂಮ್ ಅಂದರೆ ಡಿವೈಡ್ ಆಗ್ತಾ ಈಗ ಓಕೆ ಸೊ ಇಲ್ಲಿ ನೋಡಿ ಹೇಳ್ತಿದೆ ಎಂಟರ್ ದಿ ಅಮೌಂಟ್ ಆಫ್ ಸ್ಪೇಸ್ ಟು ಶ್ಟ್ರಿಂಕ್ ಟು ಶ್ರಿಂಕ್ ಇನ್ ಎಮ್ ಬಿ ಇಲ್ಲಿ ಟೈಪ್ ಮಾಡಬೇಕು ನಮಗೆ ಎಷ್ಟು ಎಮ್ ಬಿಗಳಷ್ಟು ಬೇಕೋ ಅದನ್ನು ನಾವೀಗ ಇಲ್ಲಿ ಟೈಪ್ ಮಾಡಬೇಕು ಎಷ್ಟು ಬೇಕು ಟ್ವೆಂಟಿ ತೌಸಂಡ್ ಫೋರ್ ಏಯ್ಟಿ ಅಲ್ವಾ ಸೊ ಅದನ್ನು ನಾನಿಲ್ಲಿ ಟೈಪ್ ಮಾಡ್ತೀನಿ ಟ್ವೆಂಟಿ ತೌಸಂಡ್ ಫೋರ್ ಏಯ್ಟಿ ಓಕೆ ಸೊ ಇಲ್ಲಿ ಬಂದಿದೆ ಸೊ ಟೋಟಲ್ ಸೊ ಟೋಟಲ್ ಸೈಜ್ ಆಫ್ಟರ್ ಶ್ರಿಂಕ್ ಇನ್ ಎಮ್ ಬಿ ಟ್ವೆಂಟಿ ಜಿ ಬಿ ಡಿವೈಡ್ ಆದ್ಮೇಲೆ ಇಷ್ಟು ಉಳ್ಕೊಳುತ್ತೆ ಶ್ರಿಂಕ್ ಕೊಡಿ ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈಗ ಡಿವೈಡ್ ಆಗೋಕ್ಕಿಂತ ಮುಂಚೆ ಕೇವಲ ಸಿ ಇದೆ ಇ ಇದೆ ಎಫ್ ಇದೆ ಅಷ್ಟೇ ಓಕೆ ಮೂರೇ ಡ್ರೈವ್ಸ್ ಇದೆ ಇದು ಸಿ ಡಿ ಡ್ರೈವ್ ನಾನು ಸಿ ಡಿ ಹಾಕಿದಾಗ ಇದನ್ನು ಓಪನ್ ಮಾಡ್ತೀನಿ ಎಸ್ ಇಲ್ಲಿ ಬಂದುಬಿಟ್ಟಿದೆ ನೋಡಿ ಟ್ವೆಂಟಿ ಜಿ ಬಿ ಓಪನ್ ಆಯಿತು ಹೊಸದಾಗಿ ಡ್ರೈವ್ ಕ್ರಿಯೇಟ್ ಆಯಿತು ಬಟ್ ಇಸ್ ಅನ್ಅಲೋಕೇಟೆಡ್ ಇದನ್ನು ಅಲೋಕೇಶನ್ ಆಗಿಲ್ಲ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಆ ಥರ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನ್ಯೂ ಸಿಂಪಲ್ ವ್ಯಾಲ್ಯೂಮ್ ಅಂತ ಕೊಡಿ ಅಂದರೆ ಈಗ ಹೊಸದಾಗಿ ಕ್ರಿಯೇಟ್ ಆಗಿರುವಂಥ ಡ್ರೈವ್ ಅಲ್ವಾ ಇದು ನ್ಯೂ ಸಿಂಪಲ್ ವಾಲ್ಯೂಮ್ ಕೊಟ್ಟು ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಡಿ ಅದಕ್ಕೆ ಏನಾದರೂ ಒಂದು ಲೆಟರ್ ಅಜೈನ್ ಮಾಡೋಂಗಿದ್ರೆ ಅಸೈನ್ ಮಾಡಿ ಹೆಚ್ ಅಥವಾ ಏನಾದರೂ ಒಂದು ಲೆಟರ್ ಓಕೆ ನಾನು ಡಿ ಕೊಡ್ತೀನಿ ನೆಕ್ಸ್ಟ್ ಕೊಡಿ ಅದರ ಮೇಲೆ ನ್ಯೂ ವಾಲ್ಯೂಮ್ ಅಂತ ಬರುತ್ತೆ ನೀವೇನಾದರೂ ಹೆಸರು ಕೊಡೋಂಗಿದ್ರೆ ಹೆಸರನ್ನ ಕೊಡಿ ನಾನು ಇಲ್ಲಿ ಹೇಳ್ತೀನಿ ಯುವರಾಜ್ ಫೈಲ್ಸ್ ಅಂತ ಓಕೆ ನಿಮ್ಮ ಹೆಸ್ ಇಷ್ಟ ಬಂದಿದೆ ಹೆಸರು ಕೊಡಿ ನೆಕ್ಸ್ಟ್ ಕೊಡಿ ಫಿನಿಶ್ ಕೊಡಿ ಸೊ ಒಂದು ಸ್ವಲ್ಪ ಸೆಕೆಂಡ್ಸ್ ವೆಯ್ಟ್ ಮಾಡಿ ಎಸ್ ಈಗ ಹೊಸದಾಗಿ ಒಂದು ಡ್ರೈವ್ ಕ್ರಿಯೇಟ್ ಆಯಿತು ಓಕೆ ಯು ಸಿ ಹಿಯರ್ ಸೊ ಕ್ಲೋಸ್ ಮಾಡ್ತೀನಿ ಇದನ್ನು ನಾನು ತೋರಿಸ್ತೀನಿ ನಿಮಗೀಗ ಎಸ್ ಎಲ್ಲಿ ಬಂದಿದೆ ನೋಡಿ ಎಲ್ಲಿ ಇದೆ ಯಾ ಡಿ ಡ್ರೈವ್ ಸೊ ಪಾಯಿಂಟ್ ಒನ್ ಅಷ್ಟು ಜಿ ಬಿ ಕಡಿಮೆ ಇದೆ ಡೋಂಟ್ ವರಿ ಸೊ ಹೊಸದಾಗಿ ಡ್ರೈವ್ ಕ್ರಿಯೇಟ್ ಆಯಿತು ಗೊತ್ತಾಯ್ತಲ್ಲ ಈ ರೀತಿಯಾಗಿ ಹೊಸದಾಗಿ ನೀವು ಡ್ರೈವ್ ಕ್ರಿಯೇಟ್ ಮಾಡ್ಬೋದು ಇದನ್ನು ನಾರ್ಮಲ್ ಡ್ರೈವ್ ಥರ ಯೂಸ್ ಮಾಡ್ಕೊಳ್ತಾ ಹೋಗಿ ಓಕೆ ಬೇಡ ಅನ್ಸಿದ್ರೆ ನೀವು ಯಾವಾಗ ಬೇಕಾದರೂ ಡ್ರೈವ್ನ ಶ್ರಿಂಕ್ ಮಾಡಬಹುದು ಹೇಗೆ ರೈಟ್ ಕ್ಲಿಕ್ ಮಾಡಿ ಮತ್ತೆ ಮ್ಯಾನೇಜ್ಗೆ ಹೋಗಿ ಆ್ಯಂಡ್ ಇದರಲ್ಲಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಪನ್ ಮಾಡಿ ಸ್ಟೋರೇಜ್ ಒಳಗಡೆ ಡಿಸ್ಕ್ ಮ್ಯಾನೇಜ್ಮೆಂಟ್ ಹೋಗಿ ಆ್ಯಂಡ್ ಈಗ ಯುವರಾಜ್ ಫೈಲ್ಸ್ ಇದೆ ಅಲ್ವಾ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ವಾಲ್ಯೂಮ್ ಕೊಡಿ ಸೊ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಚೆಕ್ ಮಾಡಿ ಅದರಲ್ಲಿ ಏನಾದರೂ ಡೇಟಾ ಇದೆಯಾ ಫೈಲ್ಸ್ ಇದೆಯಾ ಅಂತ ಇಲ್ಲಾಂದರೆ ಎಲ್ಲ ಡಿಲೀಟ್ ಆಗೋಗುತ್ತೆ ಎಸ್ ಕೊಡಿ ಓಕೆ ಈಗ ಈ ಡಿಲೀಟ್ ಆಗಿರೋ ಡೇಟಾನ ಅಂದರೆ ಈ ಒಂದು ಬ್ಲಾಕ್ನ ಬೇರೆ ಒಂದು ಡ್ರೈವ್ಗೆ ಸೇರಿಸ್ಬಿಡ್ಬೇಕಲ್ವಾ ಸೊ ನಾನು ಈಗ ಮತ್ತೆ ಈ ಡ್ರೈವ್ಗೆ ಸೇರಿಸ್ಬಿಡ್ತೀನಿ ಅಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಈಗ ಎಕ್ಸ್ಟೆಂಡ್ ವಾಲ್ಯೂಮ್ ನೆಕ್ಸ್ಟ್ ಕೊಡಿ ಸೊ ಇದೆ ಅಲ್ವಾ ಟ್ವೆಂಟಿ ತೌಸಂಡ್ ಫೋರ್ ಸೆವೆಂಟಿ ನೈನ್ ಓಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಈಗ ಈ ಟ್ವೆಂಟಿ ಜಿ ಬಿ ಇದೆಯಲ್ಲ ಅದು ಇಲ್ಲಿ ತೋರಿಸ್ತಿದೆ ಅದನ್ನು ನಾನೀಗ ಈ ಡ್ರೈವ್ಗೆ ಸೇರಿಸ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ತೀನಿ ನೆಕ್ಸ್ಟ್ ಫಿನಿಶ್ ಕೊಡ್ತೀನಿ ಎಸ್ ಅದು ವಾಪಸ್ಸೀಗ ಈ ಡ್ರೈವ್ಗೆ ಸೇರಿಕೊಳ್ತು ಬಂದು ಚೆಕ್ ಮಾಡಿ ಎಸ್ ಸೊ ಈ ಡ್ರೈವ್ ಮತ್ತು ಪುನಃ ಟೂ ನೈಂಟಿ ಟೂ ಜಿ ಬಿ ಆಗೋಗಿದೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈಗ ಹಾರ್ಡ್ ಡಿಸ್ಕ್ನ ಪಾರ್ಟಿಷನ್ ಮಾಡೋದು ಈ ರೀತಿ ಸಿಸ್ಟಮ್ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ನ ಹೇಗೆ ಸೆಟ್ ಮಾಡೋದು ಸಿಸ್ಟಮ್ಗೆ ಅಂದರೆ ನೀವೀಗ ಸಿಸ್ಟಮ್ನ ಓಪನ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳಬೇಕು ಆಗ ಪಾಸ್ವರ್ಡ್ ಗೊತ್ತಿರೋರು ಮಾತ್ರ ಸಿಸ್ಟಮ್ನ ಆನ್ ಮಾಡ್ಬೋದು ಕಂಟಿನ್ಯೂ ಆಗಿ ಕಂಟಿನ್ಯೂ ಮಾಡ್ಬೋದು ಸ್ಟಾರ್ಟ್ ಮಾಡ್ಬೋದಲ್ವಾ ಸೊ ಆ ರೀತಿ ಮಾಡಬೇಕಂದ್ರೆ ನೀವು ಸರ್ಚ್ನಲ್ಲಿ ಹೋಗಿ ಟೈಪ್ ಮಾಡಿ ಅಕೌಂಟ್ ಅಂತ ಜಸ್ಟ್ ಅಕೌಂಟ್ ಅಂತ ಟೈಪ್ ಮಾಡಿ ಸೊ ಈ ರೀತಿ ಬರಬೇಕು ಯೂಸರ್ ಅಕೌಂಟ್ಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ನೀವು ತೊಗೊಳ್ಳಿ ಮೇಕ್ ಚೇಂಜಸ್ ಟು ಮೈ ಅಕೌಂಟ್ ಇನ್ ಪಿ ಸಿ ಸೆಟ್ಟಿಂಗ್ಸ್ ಓಕೆ ಸೊ ಇಲ್ಲಿ ಬಂದರೆ ಇಲ್ಲಿ ನೋಡಿ ನಿಮ್ಮ ಫೋಟೋನ ಹಾಕ್ಬೋದು ನೀವು ಕ್ರಿಯೇಟಿವರ್ ಪಿಕ್ಚರ್ ಅಂತಿದೆಯಲ್ಲ ಬ್ರೌಸ್ ಫಾರ್ ಒನ್ ಅಂತ ಕ್ಲಿಕ್ ಮಾಡಿ ನೀವು ಎಲ್ಲಾದರೂ ಇಮೇಜ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಈ ಒಂದು ಜಾಗದಲ್ಲಿ ಆ ಒಂದು ಫೋಟೋ ಬರುತ್ತೆ ಓಕೆ ಈಗ ಪಾಸ್ವರ್ಡ್ನ ಕೊಡಬೇಕಂತ ಹೇಳಿದೆ ಸೈನ್ ಇನ್ ಆಪ್ಷನ್ಸ್ ತಗೊಳ್ಳಿ ಇಲ್ಲಿಂದ ಇದರಲ್ಲಿ ಪಾಸ್ವರ್ಡ್ ಅಂತಿರುತ್ತೆ ಆ್ಯಡ್ ಅನ್ನುವ ಆಪ್ಷನ್ಗೆ ಹೋಗಬೇಕು ಇಲ್ಲಿ ಕೇಳುತ್ತೆ ನ್ಯೂ ಪಾಸ್ವರ್ಡ್ ಸೊ ನಾನಿಲ್ಲಿ ಟೈಪ್ ಮಾಡ್ತೀನಿ ಹೊಸ ಪಾಸ್ವರ್ಡ್ ರೈಟ್ ರೀಎಂಟರ್ ಪಾಸ್ವರ್ಡ್ ಮತ್ತೆ ಪುನಃ ಪಾಸ್ವರ್ಡನ್ನ ಹಾಕಿ ಮೇಲೆ ಏನು ಹಾಕಿದ್ರು ಅದನ್ನೇ ಹಾಕಬೇಕು ಪಾಸ್ವರ್ಡ್ ಹಿಂಟ್ ಅಂದರೆ ಏನಾದರೂ ಒಂದು ಶಾರ್ಟ್ ಆಗಿ ಕೊಡಿ ಅಂದರೆ ಪಾಸ್ವರ್ಡ್ ಇಂಟಂದರೆ ನೀವು ಪಾಸ್ವರ್ಡ್ ಮರ್ತೋದಾಗ ನೆನಪು ಬರೋ ಥರ ಒಂದು ಹಿಂಟ್ ಕೊಡಿ ಪಾಸ್ವರ್ಡ್ ಮರ್ತೋದ್ರಿಂದ ಈ ಹಿಂಟ್ ತೋರಿಸುತ್ತೆ ಅಲ್ಲಿ ನೆಕ್ಸ್ಟ್ ಕೊಡಿ ಸೊ ಇದಕ್ಕೆ ಈಗ ಪಾಸ್ವರ್ಡ್ ಸೆಟ್ಟಿಂಗ್ಸ್ ಆಗ್ತಾ ಇದೆ ಫಿನಿಶ್ ಕೊಡಿ ಈಗ ಪಾಸ್ವರ್ಡ್ ಸೆಟ್ ಆಗೋಯ್ತು ಗೊತ್ತಾಯ್ತಲ್ಲ ಸೊ ಫೋಟೋ ಹಾಕೋಗಿದರೆ ಬ್ರೌಸ್ ಫಾರ್ ಒನ್ ಅಂತ ಕೊಟ್ಟು ನೀವು ಫೋಟೋಸ್ ಎಲ್ಲಿದೆ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ಆಗ ನಿಮ್ಮ ಫೋಟೋ ಇಲ್ಲಿ ಬರುತ್ತೆ ಆ್ಯಂಕ್ ಪ್ರೊ ಒನ್ ಅಂತಿದೆ ಅಲ್ವಾ ಇಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ ಆಗೇನು ಸೈನ್ ಇನ್ ಆಪ್ಷನ್ಸ್ಗೆ ಹೋಗಿ ಸೊ ಇಲ್ಲಿ ಬಂದು ನೀವು ಓಕೆ ಸೊ ಇಲ್ಲಿ ಅಲ್ಲ ಅದು ಸೊ ನಾನೇನು ಹೇಳ್ತೀನಿ ಅಂದರೆ ಸೊ ಚೇಂಜ್ ಅವರ್ ಅಕೌಂಟ್ ನೇಮ್ ಇದೆ ಎಸ್ ಇಲ್ಲಿ ಇಲ್ಲಿಂದ ನೀವು ಅಕೌಂಟ್ ನೇಮ್ನ ಚೇಂಜ್ ಮಾಡಿ ನ್ಯೂ ಅಕೌಂಟ್ ನೇಮ್ ಕೊಡಿ ಇಲ್ಲಿರುವಂಥ ನೇಮ್ ಹೋಗಿ ಹೊಸ ಹೆಸರು ಬರುತ್ತೆ ಚೇಂಜ್ ನೇಮ್ ಕೊಟ್ಟರೆ ಅಲ್ಲಿ ಆಗ ಹೆಸರು ಬರುತ್ತೆ ಯಾಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ನಾವು ಏನು ಹೆಸರು ಕೊಟ್ಟಿದ್ದೀವಿ ಏನು ಪಾಸ್ವರ್ಡ್ ಕೊಟ್ಟಿದ್ದೀವಿ ಅದು ವೆಲ್ಕಮ್ ಸ್ಕ್ರೀನಲ್ಲಿ ತೋರಿಸುತ್ತೆ ಅಂದರೆ ನೀವು ಸಿಸ್ಟಮ್ನ ಸ್ಟಾರ್ಟ್ ಮಾಡಿದಾಗ ಆ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ ಫಸ್ಟು ಪಾಸ್ವರ್ಡ್ ಕೇಳುತ್ತೆ ಆ್ಯಂಡ್ ನಿಮ್ಮ ಇಮೇಜಲ್ಲೇ ತೋರಿಸ್ತಾ ಇರುತ್ತೆ ರೈಟ್ ಸೊ ಸಿಸ್ಟಮ್ಗೆ ಪಾಸ್ವರ್ಡ್ ಕೊಡೋದು ಕೂಡ ಗೊತ್ತಾಯ್ತು ಈಗ ಪಾಸ್ವರ್ಡ್ ಫಾರ್ ಡ್ರೈವ್ಸ್ ಈಗ ಡ್ರೈವ್ಸ್ಗೆ ಹೇಗೆ ಪಾಸ್ವರ್ಡ್ನ ಕೊಡೋದು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಡ್ರೀ ಡ್ರೈವ್ ಇದೆ ಇಲ್ಲಿ ಈ ಡ್ರೈವ್ ಇದೆ ಇದರಲ್ಲಿ ನಾನು ತುಂಬ ಫೈಲ್ಸ್ಗಳನ್ನ ಇಟ್ಟಿದ್ದೀನಿ ಯಾರೂ ಬಂದು ಈ ಡ್ರೈವ್ನ ಓಪನ್ ಮಾಡಬಾರ್ದು ಅಂದರೆ ಈ ಡ್ರೈವ್ಗೆ ಪಾಸ್ವರ್ಡ್ ಕೊಟ್ಬಿಡಬೇಕು ಸೊ ಆ ರೀತಿ ಮಾಡೋದಕ್ಕೆ ತುಂಬ ಸಾಫ್ಟ್ವೇರ್ಗಳು ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಬಟ್ ಯಾವುದೇ ಸಾಫ್ಟ್ವೇರ್ಗಳನ್ನ ನೀವು ಯೂಸ್ ಮಾಡಬೇಡಿ ನಾನು ವಿತೌಟ್ ಯೂಸಿಂಗ್ ಸಾಫ್ಟ್ವೇರ್ ಹೇಳಿಕೊಡ್ತಾಯಿದ್ದೀನಿ ಸೊ ಆ ರೀತಿ ಮಾಡಬೇಕಂದ್ರೆ ಆ ಡ್ರೈವ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ರಿಬ್ಬನ್ನ ಮ್ಯಾನೇಜ್ಗೆ ಹೋಗಿ ಮ್ಯಾನೇಜಲ್ಲಿ ನಿಮಗೆ ಕೇಳುತ್ತೆ ಬಿಟ್ ಲಾಕರ್ ಅಂತ ಸೊ ಫ್ರೆಂಡ್ಸ್ ಸಾರಿ ಫಾರ್ ದ್ಯಾಟ್ ನನ್ನ ಸಿಸ್ಟಮ್ನಲ್ಲಿ ನಾನು ಈಗ ತಾನೇ ಟ್ರೈ ಮಾಡಿದೆ ಬಿಟ್ ಲಾಕರ್ ವರ್ಕ್ ಆಗ್ತಾ ಇಲ್ಲ ಸೊ ಬಿಟ್ ಲಾಕರ್ ವರ್ಕ್ ಆದರೆ ನಾನು ಇಲ್ಲಿ ನಿಮಗೆ ಹೇಳ್ಬೋದಾಗಿತ್ತು ವಿಂಡೋಸ್ ಡ್ರೈವ್ಸ್ಗೆ ಹೇಗೆ ಪಾಸ್ವರ್ಡ್ನ ಸೆಟ್ ಮಾಡ್ಬೋದು ಅಂತ ಸೊ ನಾನು ಇದ್ರ ಬಗ್ಗೆ ಇನ್ನೊಂದು ಸ್ಪೆಷಲ್ ವೀಡಿಯೋ ಮಾಡ್ತೀನಿ ಅಥವಾ ನೆಕ್ಸ್ಟ್ ಪಾರ್ಟ್ನಲ್ಲಿ ಡ್ರೈವ್ಸ್ಗೆ ಪಾಸ್ವರ್ಡ್ನ ಸೆಟ್ ಮಾಡೋದು ನಾನು ಹೇಳ್ಕೊಡ್ತೀನಿ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಲೆಟ್ ಮಿ ಟ್ರೈ ಟುಡೇ ಸೊ ನಾನಿವತ್ತು ಚೆನ್ನಾಗಿ ಟ್ರೈ ಮಾಡಿ ಸೊ ನಾನು ಪಾರ್ಟ್ ತ್ರೀನಲ್ಲಿ ವಿಂಡೋಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪಾರ್ಟ್ ತ್ರೀನಲ್ಲಿ ಈ ಪಾಸ್ವರ್ಡ್ ಸೆಟ್ಟಿಂಗ್ಸ್ನ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳ್ಕೊಡ್ತೀನಿ ಸೊ ಆದ್ದರಿಂದ ನಾನು ಇದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ರೈಟ್ ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಈ ಈ ಆಪ್ಷನ್ನ ಜೊತೆಗೆ ಉಳಿದಂತಹ ಇನ್ನಷ್ಟು ವಿಂಡೋಸ್ ಟೆನ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಬಗ್ಗೆ ಕಲಿಯೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇತರರಿಗೂ